శంకరం శంకరాచార్యం కేశవం బాలరాయణం సూత్ర భగవంతో మనః యతివర్యం మహామతిం వేదాంతారక్యం సద్గురుం ప్రణతోస్మ్యహం సదాహం సంప్రదాయజ్ఞం సంయమీందం సదాశ్రయం ఉపరియుపరితి వీక్ష శవలోక ఆధిపత్య ఖ్యాపనార్థ నలుగురు ఉపరియుపరి తపతీయ ఎల్లర మేల్మేలిద్దుకొండు అవును తపస్సాయిదాని అని ఉపరియుపరిత వీప్స వీప్స అందేనో ఒందన్న ఎరడు సల హెళ్ళదకు వీప్స అంతారు నేతి నేతి అన్నది వీప్స నేతి నేతి దినం దినం అన్నది వీప్స ఒందే పదవన్నే ಆವೃತ್ತಿ ಮಾಡಿದ್ರೆ ಇನ್ನೊಂದ್ಸಲ ಹೇಳಿದೆ ಎರಡು ಸಲ ಹೇಳಿದೆ ವೀಕ್ಷ ಇಲ್ಲಿ ವೀಕ್ಷ ಏನ ವೀಕ್ಷೆಗೆ ಏನ್ ಅರ್ಥ ಉಪರೀತ ಸಾಕಾಯ್ತಾರ ಉಪರಿ ಉಪರೀತ ಏನು ಹೇಳ್ತಾರೆ ಭಾಷ್ಯಕಾರರು ಸರ್ವಲೋಕಾಧಿಪತ್ಯ ಖ್ಯಾಪನ ಅರ್ಥ ಎಷ್ಟು ಲೋಕಗಳಿದೆ ಎಲ್ಲಾ ಲೋಕಕ್ಕೂ ಆಧಿಪತ್ಯ ಉಳ್ಳದ್ದು ಯಾವುದೋ ಆದಿತ್ಯಾಂತರ್ಗದ ಪುರುಷ ನಾರಾಯಣ ಪುರುಷ ಇದಲ್ಲ ಆದಿತ್ಯಾಂತರ್ಗದ ಪುರುಷ ಅವನು ಎಲ್ಲರ ಮೇಲಿದ್ದುಕೊಂಡು ತಪ್ಪಿಸ್ತಾ ಇದ್ದಾನೆ ಎಲ್ಲದಕ್ಕೂ ಆಧಿಪತಿಯಾಗಿದ್ದಾನೆ ಏನು ಅದಕ್ಕೆ ಪ್ರಶ್ನೆ ಮಾಡಿದ್ದಾನೆ ನಾನು ಸರ್ವಶಬ್ದ ನಿವಸಿದ್ಧತ್ವ ವೀಪ್ಸಾ ಅನರ್ಥಿಕ ಅಲ್ಲ ಇದು ಮುಂಚದಲ್ಲಿ ಸರ್ವ ಅದಲ್ಲಿ ತಿಂದುರಿಯಂ ಧರ್ವದಾಯ ಹೇಳಿದ ಪ್ರತಿ ಸರ್ವಂ ಹೇ ವೈಷ ರಜ ಉಪರಿ ಉಪರಿತ ಸರ್ವಂ ಏಷ ಉಪರಿಪರಿತ ಪತಿ ಅಂತ ಹೇಳಿದೆ ಸರ್ವ ಶಬ್ದದಲ್ಲಿಯೇ ಎಲ್ಲಾದರೂ ಮೇಲಾಗತ್ತಲ್ಲ ಮತ್ತಾಗೆ ವೀಕ್ಷ ಅದಕ್ಕೆ ಬೇಕು ಸರ್ವ ಶಬ್ದದಿಂದಲೇ ಎಲ್ಲಾ ಲೋಕಗಳ ಮೇಲೂ ಅಂತ ಅರ್ಥ ಆಗೋವಾಗ ಮತ್ತೆ ಉಪರಿಪರಿ ಬೇಕಾಗಿತ್ತ ಅಂತ ಅಲ್ವಾ ಸರ್ವ ಶಬ್ದವೂ ಇದೆ ಮೂಲದಲ್ಲಿ ಉಪರಿಪರಿಯೂ ಇದೆ ಯಾತಕ್ಕೆ ಎರಡು ಸರ್ವ ಶಬ್ದದಿಂದ ಸಂಕೋಚ ಮಾಡಿದೇನೆ ನಿಸ್ಸಂಕೋಚ ಅರ್ಥ ಮಾಡಿದ್ರೆ ಎಲ್ಲದರ ಮೇಲೂ ತಾನೇ ಆಗುತ್ತೆ ಎಲ್ಲವನ್ನೂ ತಪಸ್ತಾ ಇದ್ದಾನೆ ಸರ್ವಂ ತಪಸ್ಸಿದ್ದ ಸರ್ವಶಬ್ದದಿಂದಲೇ ಈ ನೀವು ಹೇಳುವ ಅರ್ಥವು ಅಂದ್ರೆ ಸರ್ವಲೋಕಾಧಿಪತ್ಯಕ್ಕೆ ಆಧಿಪತ್ಯ ಅನ್ನೋ ಅರ್ಥವು ಸಿದ್ಧವಾಗುವುದರಿಂದ ಇಲ್ಲಿ ವೀಕ್ಷ ಬಂದಿದ್ದು ವಿಶೇಷವಾಗಲಿಲ್ವಲ್ಲ ಅಯ್ಯೋ ದರಿದ್ದವನು ಅದೇದಕ್ಕೆ ಸಾಯ್ತಾನ ಅದೇದಕ್ಕೆ ಕಟ್ಟ ಸಾಯ್ತೀಯಲ್ಲ ಮಾಡಲಿಲ್ಲ ನೀವು ಹೇಳುವ ಸರ್ವಲೋಕಾಧಿಪತ್ಯ ಖ್ಯಾಪ ಸಿಗುವ ಸಿಕ್ಕುತ್ತಿರುವಾಗ ವೀಪ್ಸ ಬೇಕಿತ್ತ ವ್ಯರ್ಥ ಆಯ್ತಲ್ಲ ಅಂದ ನೈಷ ದೋಷ ಅದು ಹಾಗೇನಿಲ್ಲ ಅಂದು ಯಶಾಮ್ ಉಪರಿಷ್ಟ ಸವಿತಾ ದೃಶ್ಯದೆ ತದ್ವಿಹೇ ಸರ್ವ ಶಬ್ದ ಆಶಂಕಾ ನಿವೃತ್ತರ್ಥ ವೀಪ್ಸ ಯಾರಿಗೆ ಮೇಲಾಗಿ ಸೂರ್ಯನು ಕಂಡು ಬರುತ್ತಿದ್ದಾನೋ ಆ ವಿಷಯದಲ್ಲಿ ಅವನು ಎಲ್ಲವನ್ನು ಬರುತ್ತಾ ಇದ್ದಾನೆ ಅಂತ ಅನಿಸ್ಬಿಡುತ್ತೆ ಯಶಾಂ ಜನಾನ ಯಶಾಂ ಪ್ರಾಣಿನ ಯಾವ ಪ್ರಾಣಿಗಳಿಗೆ ಉಪರಿಷ್ಟ ಸವಿತಾ ದೃಶ್ಯದೆ ಮೇಲಾಗಿ ಸೂರ್ಯ ಹೋ ನಮ್ಮೆಲ್ಲರ ಮೇಲೂ ಸೂರ್ಯ ಇದ್ದಾನೆ ಅಂತ ಅಷ್ಟೇ ಅನ್ಕೊಂಡ್ಬಿಡ್ತಾರೆ ಅಲ್ವಾ ಯಾರ ಯಾವ ಎಲ್ಲರ ಮೇಲೆ ಸೂರ್ಯನು ಕಂಡು ಬರುತ್ತಿದ್ದಾನೋ ಆ ಎಲ್ಲ ಅಷ್ಟರ ಎಲ್ಲ ಅಷ್ಟರ ವಿಷಯದಲ್ಲಿ ಆ ಸರ್ವ ಶಬ್ದವು ಬಂದಿದೆ ಅಂತ ಯಾರಾದ್ರೂ ಸಂದೇಹ ಪಟ್ಕೊಂಡು ಬಿಡಬಹುದು ಯಾರಿಗಾದ್ರೂ ಈ ಸಂದೇಹ ಬಂದು ಬಿಡಬಹುದು ಆ ಸಂದೇಹವನ್ನು ತೆಗೆದುಹಾಕೋದಕ್ಕೋಸ್ಕರ ವೀಕ್ಷ ಬಂದ ಇಲ್ಲ ಇಲ್ಲ
ನಿಮಗೆ ಕಾಣುತ್ತಿರುವ ಎಲ್ಲದರ ಮೇಲೆ ಅಲ್ಲ ಕಣಪ್ಪ, ಒಟ್ಟು ಈ ವಿಷಯದಲ್ಲಿ ಏನೇನಿದೆ ಎಲ್ಲದರ ಮೇಲೆ ಅಂತ ಅರ್ಥ ಮಾಡ್ಕೋ. ನೀಗೆಷ್ಟೋ ಕಾಣುತ್ತೆ, ಲಭೋಮಂಡಲ ಕಾಣುತ್ತೆ, ಪಕ್ಷಿ ಮಂಡಲ ಕಾಣುತ್ತೆ, ಎಲ್ಲದರ ಮೇಲೆ ಬೆಳಗ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಅಷ್ಟೇ ಅಲ್ಲ, ಏನೇನೇನೇನಿದೆಯೋ ಇಡೀ ವಿಶ್ವದಲ್ಲಿ ಸರ್ವಕ್ಕೂ ಆಧಿಪತ್ಯವನ್ನು ಪಡ್ಕೊಂಡಿದ್ದಾನೆ, ಸರ್ವಲೋಕಾಧಿಪತ್ಯವನ್ನು ಹೊಂದಿದ್ದಾನೆ ಅನ್ನೋದನ್ನ ಹೇಳೋದಕ್ಕೋಸ್ಕರವಾಗಿ ಈ ಇಷ್ಟೇ ಸಂಕುಚಿತವಾದ ಸರ್ವಶಬ್ದಾರ್ಥವನ್ನ ತೆಗೆದುಹಾಕೋದಕ್ಕೋಸ್ಕರವಾಗಿ ಈ ಭೀಪ್ಸ ಬಂದಿದೆ. ಯಾಕೆಂದ್ರೆ ಏಚ ಪುಷ್ಪ ಪರಾಂಚೋ ಲೋಕಾಂಚೇಷ್ಟೆ ದೇವಕಾಮಾನಾಂಚ ಇದು ಶ್ರುತ್ಯಂತರ. ಅಷ್ಟಾಂದೋಗಿ ಶ್ರುತಿಯಲ್ಲಿ ಈ ರೀತಿ ಒಂದು ವಾಕ್ಯ ಇದೆ, ಅಮುಷ್ಮ ಪರಾಂಚ. ಆ ಸ್ವರ್ಗಲೋಕಕ್ಕಿಂತ ಮೇಲಿರುವ ಲೋಕಗಳು ಏನಿದೆಯೋ, ಅದೋ ಅಕ್ಷಿ ಪುರುಷನು ಆಯ್ತಾನೆ ಪುರುಷನು ಒಬ್ಬನೇ, ಇವನು ಏಚ ಅಸ್ಮಾನ್ ಲೋಕ ಇದೆಲ್ಲಕ್ಕೂ ದೇವ ಮನುಷ್ಯ ಕಾಮಾನಾಂಚ. ಯಕ್ಷಿ ಪುರುಷ ಮನುಷ್ಯ ಕಾಮ ಕಲ ಅವನು ಒಡೆಯ ಎಲ್ಲವನ್ನೂ ಆಳ್ತಾ ಇದ್ದಾನೆ ಅಂತ. ಆಯ್ತಾಂತ ಪುರುಷ ಏನು, ಅಮುಷ್ಮ ಪರಾಂಚೋ ಏ ಲೋಕಾಹ, ಆಯ್ತಿಗಿಂತಲೂ ಮೇಲಿದೆ ಅಂತ ಲೋಕ ಅಂತ ಏನು ಶಾಸ್ತ್ರ ಪ್ರಾಮಾಣ ತಿಳಿಬರುತ್ತೆ, ಗೊತ್ತಾಗತ್ತೆ. ಆ ಎಲ್ಲಾ ಲೋಕಗಳನ್ನು ಕೂಡ ಅವನು ಆಳುತ್ತಿದ್ದಾನೆ ಅಂತ ಚಾಂದ್ರಶುದ್ಧಿ ಹೇಳ್ತಾ ಇದೆ. ದೇಶಾಂಕಿ ದೇವಕಾಮಗಳನ್ನ ಇಂದಾದ ದೇವತೆಗಳ ಬೈಕ್ಗಳ ಮೇಲೆ ಆಳ್ತಾ ಇದ್ದಾರೆ. ಇಲ್ಲಿ ಈ ರೀತಿ ಇಲ್ಲ, ಅವನು ಆಳ್ತಾ ಇರೋನು ಯಾರು, ಅವನು ಅಕ್ಷ ಪರಮೇಶ್ವರನೇ, ದೇವತಾ ಪುರುಷ ಅಲ್ಲ ಇದು. ದೇವತಾ ಪುರುಷ ಆಳ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದೀನಿ ಅನ್ಕೋಬೇಡಿ. ದೇವತಾ ಪುರುಷನಿಗೂ ಪ್ರತ್ಯೇಕಾತ್ಮನಾದ ಸಮಸ್ತ ವಿಶ್ವಕ್ಕೆ ಆತಿರಳಾಗಿರ್ತಕ್ಕಂತಹ ಆ ಪರಮೇಶ್ವರನನ್ನೇ ಇಲ್ಲಿ ಆದಿತ್ಯ ಲೋಕಕ್ಕಿಂತಲೂ ಮೇಲಿರತಕ್ಕಂತಹ ಲೋಕಗಳು ಏನೇನಿದೆ ಆ ಲೋಕಗಳನ್ನು ಆ ಲೋಕಗಳ ಫಲಗಳನ್ನು ಎಲ್ಲವನ್ನು ಕೂಡ ಆಳ್ತಾ ಇದ್ದಾನೆ ಅಂತ ಅದಕ್ಕೆ ಅರ್ಥ ಮಾಡ್ಕೋಬೇಕು. ತಸ್ಮಾ ಸರ್ವಾವಿರೋಧಾರ್ಥ ವೀಕ್ಷ. ಹೋಲಿಕೆ ಕೆಲವಷ್ಟರ ಮೇಲೆ ಇದಾದೆ ಅಂತ ಹೇಳಿ ಆ ಅರ್ಥದಲ್ಲಿ ದೀಪ್ಸ ಬಂದದ್ದಲ್ಲ, ಎಲ್ಲವನ್ನು ಅಡಗಿಸ್ಕೊಳ್ಳೋಕೋಸ್ಕರ ಅವರೋಧಾನ ಕೂಡಿಸ್ಕೊಳ್ಳೋದು ಸೇರಿಸ್ಕೊಳ್ಳೋದು ಅಡಕ ಮಾಡ್ಕೊಳ್ಳೋದು ಎಷ್ಟೆಷ್ಟು ಇದೆಯೋ ಈ ಜಗತ್ತಲ್ಲಿ ಪ್ರಪಂಚದಲ್ಲಿ ವಿಶ್ವದಲ್ಲಿ ಅದಷ್ಟನ್ನೂ ಕೂಡಿಸಿ ಕೊಳ್ಕೋಬೇಕು, ಕೂಡಿಸಿಕೊಳ್ಳಬೇಕು ಸೇರಿಸಿಕೊಳ್ಳಬೇಕು ಅಂತ ಹೇಳೋಕ್ಕೋಸ್ಕರವಾಗಿಯೇ ಈ ದೀಪ್ಸೆ ಬಂದಿದೆ ಹೊರತು ಕೆಲವಷ್ಟರ ಮೇಲೆ ಅರ್ಥ ಇಟ್ಕೊಂಡು ಬಂದದ್ದಲ್ಲ. ಕೆಲವಷ್ಟರ ಮೇಲೆ ಬೆಳಗ್ತಾ ಇದ್ದಾನೆ ಅಂತ ಕಣ್ಣಿಗೆ ಕಾಣುತ್ತೆ, ಅದನ್ನು ಶುದ್ಧಿ ಹೇಳ್ಬೇಕಾಗಿಲ್ಲ. ಉಪರಿಯುಪರಿ ಅಂತ ಹೇಳ್ತಾ ವೀಕ್ಷೆ ಹೇಳ್ತಾ ಸರ್ವ ಎಲ್ಲವನ್ನು ಸೇರ್ತಾ ಇರೋ ಇಡೀ ವಿಶ್ವಕ್ಕೆ ಸ್ವಾಮಿ ಅವನು. ಯಾರೋ ಮಂಡಲಾಂತಕ್ಕದ ನಾರಾಯಣ ಪುರುಷ, ದೇವತಾ ಪುರುಷ ತಗೋಬಾರ್ದು. ದೇವತೆಗೂ ಏನು ಆದಿತ್ಯೋ ಅಂತರ, ಈ ಆದಿತ್ಯ ತಿಷ್ಠನ್ ಆದಿತ್ಯಾದಂತರ ಯಮಾದಿತ್ಯೋ ನವೇದ, ಆದಿತ್ಯ ನವೇದ ಚಿಕ್ಕೋ ಎಂ ಆದಿತ್ಯ ದೇವತಾ ಪುರುಷ ಸೋಪಿ ನವೇದ ಎಸ್ ಆದಿತ್ಯ ಶರೀರಂ ಸತ ಆ ಪುರುಷ ಯಥಾ ಅಸೋ ಸವಿತ ಸರ್ವಾಧಿಪತ್ಯ ಲಕ್ಷಣೆಯ ಶ್ರೀಯಾ ಯಶಸ ಖ್ಯಾತ್ಯಾಧಪತಿ ಲಕ್ಷಣಯ ಲಕ್ಷಣಾಲ ಲಕ್ಷಣಯ ಶ್ರಿಯಾ ಯಶಸ್ ಯಶಸ ಚ ತಪತಿ ಯೋ ಅಸ್ಯಾ ತುರಿಯಂ ದರ್ಶತಂ ಪದಂ ವೇದ. ಹೇಗೆ ಈ ಸೂರ್ಯನು ನಮ್ ಕಾಣ್ತಾ ಇರುವಂತ ಆದಿತ್ಯನು ಸೂರ್ಯನಾರಾಯಣನು ಆ ಸರ್ವಾಧಿಪತ್ಯ ರೂಪವಾದ ಎಲ್ಲಕ್ಕೂ ಅಧಿಪತಿಯಾಗಿರೋದು ಅನ್ನೋ ಆ ಪ್ರಕಾರದ್ದಾದ ಲಕ್ಷಣ ಅಂದ್ರೆ ಆ ಟೈಪು ಸರ್ವಕ್ಕೂ ಆಧಿಪತ್ಯವಾಗಿರೋದು ಅನ್ನೋ ಪ್ರಕಾರದ್ದಾದ ಒಂದು ಕಾಂತಿಯಿಂದಲೂ ಯಶಸ್ಸಿನಿಂದಲೂ ಯಶಸ್ಸ ಆರದು ಯಾವತ್ತೆ ಪ್ರಥಮ ಪ್ರಥಮ ಹೆಂಗೆ ಇಲ್ಲ ಆಮೇಲೆ ದ್ವಿತೀಯ ಯಶಸ್ಸ ಯಶೋಭ್ಯ ಬರಲ್ಲ ಶಬ್ದ ಹೋಯ್ತು. ಗಂಗಾಸ್ನಾನ ಗಂಗಾಸ್ನಾನದಲ್ಲಿ ಬುದ್ಧಿ ಕುಚ್ಕೊಂಡು ಹೋಗ್ತಾ ಇದೆ, ಬರೀ ಪಾಪ ಅಲ್ಲ ಎಲ್ಲ ಕುಚ್ಕೊಂಡು ಹೋಗ್ತಾ ಇದೆ. ಯಶಸ್ಸ ಯಶೋಭ್ಯ
ها ايه ايه نينا شنو سوي يا ಯಾವ ರೀತಿ ಈ ಸೂರ್ಯನು ಸರ್ವಾಧಿಪತ್ಯ ರೂಪವಾಗಿರ್ತಕ್ಕಂತಹ ಸಂಪತ್ತಿನಿಂದಲೂ ಮತ್ತು ಕೀರ್ತಿಯಿಂದಲೂ ಮತ್ತು ಫೇಮಸ್ ಪ್ರಸಿದ್ಧತೆಯಿಂದಲೂ ಅಲ್ಲಿ ಯಶಸ್ಸಿಗೂ ಖ್ಯಾತಿಗೂ ಏನು ವ್ಯತ್ಯಾಸ? ಎದುರಲ್ಲಿ ಹೊಗಳೋದು ಯಶಸ್ಸು, ಪರೋಕ್ಷದಲ್ಲಿ ಹೋಗೋದು ಖ್ಯಾತಿ. ಕಾಶಿ ಎದರಲ್ಲಿ ಮಾಡ್ತಾವ ತುಂಬಾ ಮಾಡ ಖ್ಯಾತಿ ಅನ್ನೋದು ಅವನಿಗೆ ಪರೋಕ್ಷದಲ್ಲಿ ಎಲ್ಲರೂ ಅದು ಕೊಂಡಾಡೋದು. ದೇಶ ವಿದೇಶಗಳಲ್ಲಿ ಮೋದಿ ಕೊಂಡಾಡ್ತಾರೆ, ಮೋದಿ ಖ್ಯಾತಿ. ಯಶಸ್ವಿನ ವರ್ಚಸ್ತರ ಎದರಲ್ಲಿ ತೋರಿಸೋದು. ಹೀಗೆ ಸರ್ವಾಧಿಪತ್ಯ ರೂಪವಾದಂತಹ ಕಾಂತಿಯಿಂದಲೂ ಯಶಸ್ಸಿನಿಂದಲೂ ಖ್ಯಾತಿಯಿಂದಲೂ ಹೇಗೆ ತಪ್ಪಿಸ್ತಾ ಇದ್ದಾನೋ ಆಯ್ತಾಂತ ಪುರುಷ, ಆ ಪುರುಷನ ಯಹ ಏವಂ ವೇದ. ಈ ವೇದ ಅಂದ್ರೆ ಏನರ್ಥ? ಉಪಾಸನೆ ಅಂತ ಅರ್ಥ. ಉಪಾಸನಾ ಪ್ರಕಾರವಾದ್ದರಿಂದ ಉಪಾಸನೆ ಮಾಡುತ್ತಾನೋ ಆ ಉಪಾಸಕನು ಕೂಡ ಸಮಸ್ತ ಐಶ್ವರ್ಯದಿಂದಲೂ ಈ ಯಶಸ್ಸು ಮತ್ತು ಖ್ಯಾತಿಯಿಂದಲೂ ಕೂಡ ತಪ್ಪಿಸ್ತಾ ಇರ್ತಾನೆ. ಯಾವಾಚನು ಏತದೇವಂ ಈ ರೀತಿಯಾಗಿ ಇರ ಈ ತುರಿಯ ಪದವನ್ನ ದರ್ಶತಂ ಪದಂ, ಅದಕ್ಕೆ ದರ್ಶಿತ ಪದ ಅಂತ ಒಂದು ವಿಶೇಷಣ. ಎಲ್ಲರಿಗೂ ಕಂಡು ಬಂದ ಪದ, ಎಲ್ಲರೂ ನೋಡುತ್ತಿರುವಂತಹ ಸ್ಥಾನ, ಅದನ್ನ ಯಾರು ಉಪಾಸನೆ ಮಾಡುತ್ತಾರೋ ಅವರು ಇಂಥ ಒಂದು ವಿಭೂತಿಯನ್ನು ಕೊಡ್ಕೊಂಡವರಾಗ್ತಾರೆ. ಯಶಸ್ಸು, ಕೀರ್ತಿ, ಖ್ಯಾತಿ ಇತ್ಯಾದಿ ಎಲ್ಲಗಳನ್ನು ಪಡ್ಕೊಳ್ತಾರೆ ಅಂತ ಮುಗಿಸ್ತು. ಈಗ ಅದಕ್ಕೊಂದು ಉಪಾಸನೆ ಹೇಳಬೇಕು ಅಂತ ಹೊರಟಿದೆ. ಗಾಯತ್ರಿ ಪ್ರಾಣಾತ್ಮಕವಾಗಿದೆ ಅಂತ ಗಾಯತ್ರಿ ಉಪಾಸನೆ ಹೇಳ್ತೀನಿ. ಉಪಾಸನೆ ಮುಂದಿನ ಮುಂದೆ ಹೇಳ್ಬೇಕಲ್ವಾ? ಅಲ್ಲಿ ಏಳನೇ ಮಂತ್ರದಲ್ಲಿ ಬರುತ್ತೆ ಉಪಾಸನೆ. ಇದು ನಾಲ್ಕನೇ ಮಂತ್ರ. ಇದೇನ್ ಹೇಳ್ತಾ ಇದೋ, ಗಾಯತ್ರಿ ಪ್ರಾಣಾತ್ಮಕವಾಗಿದೆ ಅಂತ ಹೇಳ್ಬೇಕು ಅಂತ ಹೊರಟಿದೆ. ಶೈಷ ಗಾಯತ್ರಿ ಗಾಯತ್ರಿ ಏತಸ್ಪಿಗ್ ಸ್ತುರಿಯೇ ದರ್ಶತೆ ಪದೇ ಪರೋ ರಜಸಿ ಪ್ರತಿಷ್ಠಿತ ತದ್ವೈತ ಸತ್ಯೇ ಪ್ರತಿಷ್ಠಿತಂ ಚಕ್ಷುರ್ವೈ ಸತ್ಯಂ ಚಕ್ಷುರಿಹಿ ವೈ ಸತ್ಯಂ ತಸ್ಮಾದ್ ಇದಾನೀಂ ದ್ವೌ ವಿವಿಧಮಾನೋ ಏಯಾತಾಂ ಅಹಂ ಅದೃಶಂ ಅಹಂ ಅಶ್ರೌಷಭಿಧಿ ಏವಂ ಬ್ರೂಯಾದ್ ಅಹಂ ಅದೃಶಮಿತಿ ತಸ್ಮಾ ಏವ ಶ್ರದ್ಧಧ್ಯಾಮ ತದ್ವೈತ ಸತ್ಯಂ ಬಲೇ ಪ್ರತಿಷ್ಠಿತಂ ಪ್ರಾಣೋವೈ ಬಲಂ ಪ್ರಾಣೇ ಪ್ರತಿಷ್ಠಿತಂ ತಸ್ಮಾದಾಹುರ್ ಬಲಗು ಸತ್ಯಾದ್ ಯೋಗೀಯ ಇತಿ ಏವಮು ಏಷಾ ಗಾಯತ್ರಿ ಅಧ್ಯಾತ್ಮ ಪ್ರತಿಷ್ಠಿತಾತ್. ಶೈಷಾ ಗಯಾಗಿಸ್ತತ್ರೇ ಪ್ರಾಣಾವಿ ಗಯಾಹ ತತ್ ಪ್ರಾಣಾಗಸ್ತತ್ರೇ ಸದ್ಯದ್ ಗಯಾಗಸ್ತತ್ರೇ ತಸ್ಮಾತ್ ಗಾಯತ್ರಿ ನಾಮ ಸಾ ಯಾಮೇವ ಅಮೂಗು ಸಾವಿತ್ರಿ ಮನ್ವಾಹ ಯೇಹೀವ ಸಾ ಸ ಯಸ್ಮಾನ್ವಾಹ ತಸ್ಯ ಪ್ರಾಣಾಗಸ್ತ್ರಾಯತೆ ಯಜುರ್ವೇದ
ಗಾಯಿಸಿ ಆ ಈ ಗಾಯಿಸಿ ಉಂಟಲ್ಲ ಅದು ಏತಸ್ಮಿನ್ ತುರಿಯೇ ದರ್ಶತೆ ಪದ. ಈ ಕಂಡು ಬರುತ್ತಿರುವ ನಾಲ್ಕನೇ ಪಾದದಲ್ಲಿ ದರ್ಶತ ದರ್ಶಿತ ಪದ ಅಂತ ಇದಕ್ಕೆ ಹೆಸರು. ಆಯ್ತ ಬಣ್ಣ ಪುರುಷರಿಗೆ ಯೋಗ್ಯರಿಗೆ ಕಂಡು ಬಂದಂತಹ ಪುರುಷ ಅವನು. ಈ ದರ್ಶಿತ ಪದ ಅಂದ್ರೆ ಕಂಡು ಬಂದಂತಹ ತುರಿಯವೆಂಬ ಸ್ವರೂಪ ಸ್ಥಾನದಲ್ಲಿ ಈ ಗಾಯತ್ರಿ ನೆಲೆ ನಿಂತಿದೆ ಅಂದ್ರೆ ಏನಾಯ್ತು? ಗಾಯತ್ರಿನ ಏನಾಯ್ತು? ಪರಮಾತ್ಮನಿಂದ ಆಯ್ತು. ಛಂದೋಭಿಧಾನ ನೇತ್ಯೇನ ತಥಾ ಚೇತೋರ್ಪಣನಗದ ತಥಾ ಹಿ ದರ್ಶನ ಅಂತ ಸೂತ್ರ ಭಾಷೆಯಲ್ಲಿ ಸೂತ್ರ ಮಾಡಿದ್ದಾರೆ. ಛಂದಸ್ಸನ್ನು ಹೇಳ್ತಾ ಇರೋದ್ರಿಂದ ಇದು ಪರಮಾತ್ಮ ಅಲ್ಲ ಅಂತ ಪೂರ್ವಪಕ್ಷಿ. ತಥಾ ಚೇತೋರ್ ಅದರ ಮೂಲಕವಾಗಿ ಚೇತಸ್ಸನ್ನ ಪರಮಾತ್ಮನ ಹೇಳಿದ ಮೂಲಕವಾಗಿ ಛಂದಸ್ಸನ್ನು ಅನುವಾದ ಮಾಡ್ಕೊಂಡಿದ್ದೆ ಹೊರತು ಗಾಯತ್ರಿಯಲ್ಲಿ ಸಾಕ್ಷಾತ್ ಪರಮಾತ್ಮನ್ನೇ ಹೇಳ್ತಾ ಇದ್ದೆ ಗಾಯತ್ರಿ ಅನ್ನೋ ಶಬ್ದ ಅಂದಿಲ್ಲಿ ಹೇಳ್ತಿದ್ದಾರೆ ನೋಡಿ. ದರ್ಶತೆ ಪದೇ ತುರಿಯೇ ಎಲ್ಲರಿಗೂ ಕಂಡು ಬಂದ ಸ್ಥಾನವಾಗಿರುವ ತುರಿಯ ಪದದಲ್ಲಿ ಆ ಪರೋರಜಸ್ಸು ರಜಸ್ಸು ಅಂದ್ರೆ ಪಾಪ ಪಾಪವನ್ನು ಮೀರಿದ್ದಾಗಿರುವ ಆ ಬ್ರಹ್ಮ ಚೈತನ್ಯ ಸ್ವರೂಪದಲ್ಲಿ ಗಾಯತ್ರಿಯು ಪ್ರತಿಷ್ಠಿತ ನೆಲೆ ನಿಂತಿದೆ. ಆ ಸ್ವರೂಪವಾಗಿದೆ ಅಂತ ಅರ್ಥ. ಅಲ್ಲಿ ನಿಂತಿದೆ ಅಂದ್ರೆ ನಾವು ಮನುಷ್ಯ ಮೇಲೆ ಕೂತಾಗಿ ಅಕ್ಕೋತಿ ಅಂತ ಸಾಲ ಗಾಯತ್ರಿ. ಗಾಯತ್ರಿಯು ಆ ಸ್ವರೂಪದ್ದಾಗಿದಾಗಿದೆ. ಆ ಇದು ಗಾಯತ್ರಿಯು ಸತ್ಯದಲ್ಲಿ ನೆಲೆ ನಿಂತಿದ್ದು ಸತ್ಯವಂತರಿಗೆ ಚೋಳ್ಬರುವಾಗಿದ್ದಾಳೆ ಅಂತ ಗೊತ್ತಾಗುವಂಥದ್ದಾಗಿದೆ ಅಂತ. ತದ್ವೈ ಅದಲ್ವೇ ಅದು ತತ್ ಸತ್ಯಂ ಆ ಸತ್ಯವಾದ ಪರಬ್ರಹ್ಮದಲ್ಲಿ ಪ್ರತಿಷ್ಠಿತವಾಗಿದೆ. ಯಾವುದು ಇಲ್ಲಿ ಸತ್ಯ ಲೋಕದಲ್ಲಿ? ಚಕ್ಷುರ್ವೈ ಸತ್ಯಂ, ಕಣ್ಣು ಕಂಡ ನಿಜ, ಕೇಳಿದ್ದು ಸುಳ್ಳಾಗ್ಬಿಡ್ಬೋದು, ಕಂಡಿದ್ದು ಸುಳ್ಳಾಗಲ್ಲ. ಚಕ್ಷುರ್ವೈ ಸತ್ಯಂ ಅಂತ. ಚಕ್ಷುರಿಹಿ ವೈ ಸತ್ಯಂ, ಕಣ್ಣಲ್ಲ ಕಣ್ಣೇ ಅಲ್ವೇ ಲೋಕದಲ್ಲಿ ಸತ್ಯ ಸತ್ಯ ಅಂತ ಅಂದ್ಕೊಂಡಿರೋದು. ತಸ್ಮಾತ್ ಆದ್ರಿಂದಲೇ ಯತಿ ಇದಾನ ಏನು ಇವತ್ತು ಇಂದಿಗೂ ದೌ ವಿವದಮಾನು ಏ ಆತಾಮ್, ಇಬ್ಬರು ವಾದ ಮಾಡುವರು ಬರುತ್ತಾರೆ. ಏ ಆತಾಮ್ ಹೇಗೆ ರೂಪ? ಏಯಾತ್ ಏಯಾತಾಮ್ ಇಂಗತು ದದ್ಗೆ ಯಾದ್ ಏಯಾತ್ ಏಯಾತ್ ಏಯಾತಾನ್
ಯಾಸುಹು ಆಶೀರ್ಲಿಂಗ ಅದು ಸುಹು ಬರೋದು ಆಶೀರ್ಲಿಂಗನೇ ಇಲ್ಲದೆ ಯಾತಾಮ್ ಯುಹು ಅದು ವಿಧಿನೋ ಯಾತ ಅಂದ್ರೆ ಆಗುದಾದ್ರೆ ಎ ಯಾತ್ ಯಾತಾಮ್ ಎ ಯುಹು ಯಾಸ್ತಾಮ್ ಎ ಯಾಸುಹು ಎ ಯಾಸ್ತಾಮ್ ಅದೇ ಎ ಯಾಸು ಆಗಿದೆ ಸ್ತಾಮ್ ಇಡೋದೆ ಯಾ ಯಾತಾಮ್ ಯುಹು ಎ ಯುಹು ಆ ಯುಹು ಎ ಯುಹು ಇಲ್ಲಿ ಎ ಯಾತಾಮ್ ವಾದ ಮಾಡೋದು ಇಬ್ರು ಒಬ್ಬರ ಹತ್ರ ಬರ್ತಾರೆ ಯಾರ ಹತ್ರ ಬರ್ತಾರೆ ಜಡ್ಜ್ ಅದೇ ಒಬ್ಬ ತೀರ್ಪುಗಾರ ನೀನ್ ಹೇಳಪ್ಪ ನಾನು ಅವ್ನು ಹಿಂಗಂತಿದ್ದಾನೆ ಇವ್ನು ಹಿಂಗಂತಿದ್ದಾನೆ ಏನಪ್ಪ ಅಲ್ಲಿಂದ ಹೇಳಪ್ಪ ನಾನ್ ನೋಡ್ಕೊಂಡ್ ಬಂದೆ ಸಾರ್ ಅದು ಒಂದ್ ಬಾರಿ ಏ ನಾನು ಕೇಳಿದ್ದೀನಿ ಸಾರ್ ನಾಲ್ಕು ಬಾರಿ ಇತ್ತಂತೆ ನಾಲ್ಕು ಬಾರಿ ಇದೆ ಅಂತೆ ಹಾವು ಏ ಸ್ವಾಮಿ ನಾನು ನೋಡ್ಕೊಂಬಂದಿದ್ದೀನಿ ಒಂದ್ ಬಾರಿ ಇತ್ತು ಅಂತಾನೆ ಇವಾಗ ಏವಂ ಬ್ರೂಯಾತ್ ಈ ಇಬ್ಬರಲ್ಲಿ ಯಾರು ಈ ರೀತಿ ಹೇಳುತ್ತಾರೋ ಏನು ಅಂತ ಅಹಂ ಅದೋ ಋಷಂ ನಾನು ನೋಡ್ಕೊಂಬಂದಿನಿ ಸಾರ್ ಅದಂತವ ತಸ್ಮೈ ಅವನ ವಾಕ್ಯಕ್ಕೆ ನಾವು ಶ್ರದ್ಧೆ ನೋಡ್ಕೊಂಬಂದಿದೀಯ ಯು ಆರ್ ಕರೆಕ್ಟ್ ನೀನ್ ಕೇಳಿದೀನಿಯ ಸುಳ್ಳಾಗ್ಬೋದು ನಾಕ್ ಬಾರಲ್ಲ ಅತಿಶೋಕಿ ಹೇಳಿದೆ ಪ್ರೇಕ್ಷೆ ಅಲ್ಲನಾ ಹ್ಮ್ ಏನಂತ ಲೋಕದಲ್ಲ ಕಂಡದ್ ನಿಜನ ಕೇಳಿದ್ ನಿಜನ ಕಂಡು ನಿಜ ಚಕ್ಷುರ್ವಯ ಸತ್ಯಂ ಈ ಯದ್ವಾದಶ ವಿಕ್ರಮ ಇಷ್ಟು 12 ಹೆಜ್ಜೆ ಆಗುತ್ತೆ ಅಂತ ಕಂಡದ ಅಳತೆ ಮಾಡ್ತಾರೆ ಪರಿಮಿತಂಚವ ಪರಿಮಿತಂಚಾಪರುಂಧೇ ಕರೆಕ್ಟ್ ಅಳತೆ ಮಾಡ್ಬಿಟ್ರೆ ಅಷ್ಟೇ ಮಾಡುತ್ತೆ ಏನ ಪರಿಮಿತ ಮಮಂಧೀತ ಶುರು ಏನೋ ಮುಂದೆ ಕಾಯ್ದಲ್ಲ ಹಿಂದೆ ಕೇಳ ದೇವೈರ ಬವೃದ್ಧ ಯದ್ವಾದಶ ವಿಕ್ರಮೇ ಶ್ವಾದಿ ಹಾ ಯದ್ವಾದಶ ವಿಕ್ರಮ 12 ಕರೆಕ್ಟ್ ಆತ ಬಿಟ್ಟು ಅಲ್ಲಿ ಇಟ್ಟು ಬಿಟ್ಟ 12 ಹೆಜ್ಜೆ ಇಟ್ಬಿಟ್ಟು ಅಲ್ಲಿ ಅಗ್ನಿ ಇಟ್ಟ ಅಂತ ಅಂದ್ರೆ ಏನಾಗತ್ತೆ ಪರಿಮಿತವಾದ ಇಷ್ಟೇ ಅಂತ ಸಿಕ್ಬಿಡತ್ತೆ ಅದೇ ಚಕ್ಷುರ್ನಿಮಿತ ಇಷ್ಟಾಗಬಹುದು ಅಂತ ಮಾಡ್ಬೋದು ಆಗಲಿ ಏನಾಗುತ್ತೆ 12 ಆಗ್ಬೋದು 13 ಆಗ್ಬೋದು 11 ಆಗ್ಬೋದು ಚಕ್ಷುರ್ನಿಮಿತ ಇಲ್ಲಿ ಅಲ್ಲಿಗೆ 12 ಆಗ್ಬೋದು ಕಡ ಅಂದ್ರೆ ಇಡ್ಬೇಕಂತೆ ಅದು ಎಷ್ಟು ಕರೆಕ್ಟ್ ಆಗೋದಿಲ್ಲ ಅದು ಅಪರಿಮಿತ ಆಗೋದು ಯದ್ವಾದಶ ವಿಕ ಇಲ್ಲಿ ಆಗತ್ತೆ ಕಡ 12 ಹೆಜ್ಜೆ ಅಂತ ಅನ್ಕೊಂಡು ಆಗ್ಬೋದೆ ಪರಿಮಿತಂಚ ಇವ ಅಪರಿಮಿತಂಚ ಅಳತೆ ಮಾಡಿದ್ವಿ ಆಯ್ತು ಅಳತೆ ಅಲ್ದೇ ಇರೋದು ಆಯ್ತು ಯಾಕಂದ್ರೆ ಅನೃತಮ್ಮ ಈ ಭಾಷಾ ಬರೀ ಅನೃತಮ್ ಮನಸಾಧ್ಯ ಚಕ್ಷರು ಈ ಸ್ವಚ್ಛ ಬಾಯಿ ಸುಳ್ಳು ಹೇಳ್ತಾನೆ ಕಣ್ಣಲ್ಲಿ ಸುಳ್ಳನ್ನು ಮನಸ್ಸಲ್ಲಿ ಸುಳ್ಳನ್ನು ಯೋಚನೆ ಮಾಡ್ತಾನೆ ಕಣ್ಣಲ್ಲಿ ಸುಳ್ಳನ್ನು ನೋಡೋಕ್ಕಾಗಲ್ಲ ಕಣ್ಣಲ್ಲಿ ಇರೋದನ್ನೇ ನೋಡ್ಬೇಕು ಅದರಿಂದ ಚಕ್ಷುರ್ವೈ ಸತ್ಯಂ ಅಂತ ನಾವು ಯಾರು ನೋಡಿದೆ ಅಂತಾರೋ ಅವನ ವಾಕ್ಯಕ್ಕೆ ನಾವು ನಂಬಿಕೆ ಇಡ್ತೀವಿ ತಸ್ಮೈ ಸದ್ಯ ತದ್ವೈ ಅಂದ್ರೆ ಆ ಇದು ಆ ಸತ್ಯ ಆ ಸತ್ಯವೆಂಬ ತದ್ವೈ ತತ್ ಸತ್ಯಂ ಆ ಸತ್ಯವೆಂಬುದು ಇದೆಯಲ್ಲ ಆ ಸತ್ಯವು ಬಲೇ ಪರೀಕ್ಷಿತ ಬಲದಲ್ಲಿ ನಿಂತಿದೆಯಂತೆ ಯಾವ್ದು ಬಲ ಪ್ರಾಣೋಮಯ ಬಲಂ ಪ್ರಾಣದ ಮೇಲೆ ನಿಂತಿದೆಯಂತೆ ಚಕ್ಷುರಾದಿಗಳ ಸತ್ಯ ವ್ಯಾಪಾರ ಪ್ರಾಣದ ಮೇಲೆ ನಿಂತಿದೆ ಅಂತ ತಸ್ಮಾದ ಅದರಿಂದ ಲೋಕದಲ್ಲಿ ಹೇಳ್ತಾರೆ ಆ ಸತ್ಯ ಬಲಂ ಓಗೀಯ ಓಗೀಯ ಅದೇನೋ ಓಜೀಯ ದರ್ಸ ಛಾಂದಸ ಗಕಾರ ಆದ್ದರಿಂದ ಸತ್ಯಕ್ಕಿಂತಲೂ ಬಲ ಬಲ ಬಲಿಷ್ಠ ಅಂತ ಇತಿ ಏವಮು ಈ ರೀತಿಯಾಗಿ ಅಲ್ವೇ ಏಷಾ ಗಾಯತ್ರಿ ಈ ಗಾಯತ್ರಿಯು ಅಧ್ಯಾತ್ಮವಾಗಿ ಪ್ರಾಣದ ಬಂದು ಕೂತ್ಕೊಂಡ್ಬಿಟ್ಟಿದ್ದಾಳೆ ಪ್ರಾಣಾತ್ಮಕವಾಗಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾಳೆ ಆಧುನಿಕವಾಗಿ ಅಹಿತ್ಯಾಂತಕ್ಕಿಂತ ಪುರುಷ ಇದ್ದಾಳೆ ಏಷಾ ಗಾಯ ಏಷಾ ಆ ಈ ಗಾಯತ್ರಿಯು ಗಯಾ ಸ್ತತ್ರೇ ಗಯಾ ಅಂದ್ರೆ ಪ್ರಾಣಗಳನ್ನ ಅಂತ ಕೈ ಗೈ ಶಬ್ದ ಶಬ್ದ ಮಾಡುತ್ತವೆ ಭಾಗಾದಿಗಳು ಮೂಗು ವಾಗು ಕಿರಿ ಎಲ್ಲ ಶಬ್ದ ಮಾಡುತ್ತಂತೆ ಅದಕ್ಕೆ ಗಯ ಅಂತ ಹೆಸರು ಆ ಗಾಯತ್ರಿ ಎಂಬುವ ಆಕೆಯು ಪ್ರಾಣಗಳನ್ನು ಕಾಪಾಡುತ್ತಾಳೆ ಯಾವ್ದು ಗಯ ಪ್ರಾಣವೇ ಗಯಾಹ ಪ್ರಾಣಗಳೇ ಅಲ್ವೇ ಗಯ ಗಯ ಅನ್ಸ್ಕೊಂಡಿತ್ತು ತತ್ ಪ್ರಾಣಾಗ ತತ್ರೆ ತತ್ರೆ ಹೇಗೆ ರೂಪ ತಾಯತಿಗೆ ಲಿಟ್ಟು ಕಾಪಾಡಿತು ಅಂತ ತಾಯತಿಯನ್ನು ಹೇಳ್ಬೇಕು ಶಿವ ಛಂದಸಿ ಕಾಲಾನೇಮ ತಾಯತಿ ಗಾಯತ್ರಿ ಪ್ರಾಣಾಗ ತಾಯತೆ ನಾವು ತತ್ರೆ ಕಾಪಾಡ್ತು ಅಂತ ಅದ್ಭುತಕಾಲ ಹೇಳ್ತಾ ಇದೆ ತದ್ದ ಗಯಾಗ ತತ್ರೆ ಪ್ರಾಣವನ್ನು ಕಾಪಾಡ್ತಲ್ಲ ಯಾವ್ದ
ಗಾಯತ್ರಿ, ಅದಕ್ಕೆ ಗಾಯತ್ರಿ ಗಾಯತ್ರಿ ಹೆಸರು. ಗಯಾನ್ ಚಾಯಿತೆ ಗಾಯತ್ರಿ, ಗಾಯತ್ರಿ ನಾಮ ಸಾ ಗಾಯತ್ರಿ ಅಲ್ಲ ಯಾಮೇವ ಯಾವ ಈ ಗಾಯತ್ರಿಯನ್ನೇ ಅಮೂಮ್ ಅಮೂಮ್ ಏ ಗಾಯತ್ರಿ ಅಂತ ಯಾವ ಈ ಗಾಯತ್ರಿಯನ್ನು ಅಮೂಮ್ ಶ್ರೀಲಿಂಗ ದ್ವಿಚಾಯ ಕುಶನ ದ್ವಿತೀಯ ಕುಶನ ಶ್ರೀಲಿಂಗದ ಅದನ್ನು ಸಾವಿತ್ರಿ ದೇವತಾಕವಾಗಿರ್ತಕ್ಕಂತಹ ಗಾಯತ್ರಿ. ಗಾಯತ್ರಿ ಛಂದಸ್ಸು ಸವಿತ್ರಿ ದೇವತೆ. ಸವಿತಾ ದೇವತಾ ಯಶ ಸಾವಿತ್ರಿ, ಸವಿತಾ ಸಾವಿತ್ರಿ ಆಗುತ್ತಾಳೆ. ಸವಿತ್ರಿ ದೇವತೆಯನ್ನೇ ಒಂದೊಂದು ಸವಿತ್ರಿ ದೇವತಾಕವಾದದ್ದು ಅಂತ ಅರ್ಥ. ಗಾಯತ್ರಿ ಛಂದಸ್ಸು ಗಾಯತ್ರಿ ದೇವತೆ ಸೂರ್ಯನಾರಾಯಣ ದೇವತೆ. ಅದಕ್ಕೆ ಗಾಯತ್ರಿ ಕೂಡ ಮುಕ್ತ ವಿಜೃಂಭ ಹೇಮ ನೀರ ಧವಳ ಛಾಯೈ ಮುಖೈ ಶೇಕ್ಷಣೈ ಭರತ ಮುಕ್ತ ವಿಜೃಂಭ ಗಾಯತ್ರೀಂ ವರದಾ ಭಯಾಂಕುಶ ಕಶಾಂ ಧಾರವಿಂದ ಯುಗಳಂ ಯುಗಳಾಂ ಅಸ್ತಿರ್ವಹಂತೀಂ ಭಜೇ ಅಂತ ಛಂದೋಭಿಮಾನಿ ದೇವತೆ ವರ್ಣನೆ. ಗಾಯತ್ರಿ ಮಂತ್ರ ಜಪ ಮಂತ್ರ ಇದಲ್ಲ ಮಂತ್ರವಾರ್ಥವೇ ಗಾಯತ್ರಿ ದೇವತೆ. ಈ ಸವಿತ್ರಿ ದೇವತಾಕವಾದ ಗಾಯತ್ರಿ ಛಂದಸ್ಸನ್ನೇ ಅನ್ವಾಹ ಅನ್ವಾಹನ ಹೇಳುತ್ತಾನೆ. ಯಾರಿಗೆ? ವಟುವಿಗೆ ಉದಯ ಕೊಡ್ತಾನೆ. ಏಷಿ ವಸಾ ಇವಳೇ ಈ ಗಾಯತ್ರಿ ಅದು ಯಸ್ಮಾ ಅನ್ವಾಹ ಪ್ರಾಣಾಗಿಸ್ತಾ ಇದೆ. ಯಾವಾಗ ಹೇಳ್ತಾನೋ ಈ ಪ್ರಾಣವನ್ನೇ ಕೊಟ್ಟಂಗಾಗತ್ತೆ. ಗಾಯತ್ರಿಯನ್ನೇ ಕೊಟ್ಟವನು ಪ್ರಾಣವನ್ನೇ ಕೊಟ್ಬಿಟ್ಟ ಅವನಿಗೆ ತಂದೆ. ಸಸ್ಯ ಪ್ರಾಣಾಗಿಸ್ತಾ ಇದೆ ಆ ವಟುವಿನ ಆ ಉಪನಯನ ಮಾಡಿಕೊಳ್ಳುವಂತಹ ವಟುವಿನ ಪ್ರಾಣಗಳನ್ನೇ ಕಾಪಾಡ್ತಾರಂತೆ ಅದನ್ನು ಕೊಡೋದ್ರಿಂದ. ಅಷ್ಟು ಶ್ರೇಷ್ಠವಾದ ಇಷ್ಟು ಶ್ರೇಷ್ಠವಾದ ಮಂತ್ರವನ್ನು ಹೆಂಗಸರಿಗಿಲ್ಲ ಮಾಡ್ಬಿಟ್ಟಲ್ಲ ಪಾಪ ನ್ಯಾಯ. ಅವ್ರಿಗೇನು ಅವ್ರ ಪ್ರಾಣ ಕಾಪಾಡೋದು ಬೇಡವಾ, ಅವ್ರು ಇರೋದು ಬೇಡವಾ, ಇಲ್ಲ ಅನ್ಬಿಟ್ರಪ್ಪ. ಅದ್ಯಾಕೆ ಈ ಗಂಡಸಿದಲ್ಲ ಎಲ್ಲ ಪೇಟೆಂಟ್ ಮಾಡ್ಕೊಡ್ತಾರೆ. ಪೇಟೆಂಟ್ ಮಾಡ್ಕೊಂಡು ನಂದು 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 ನಮ್ಗೆ ಭಾಳ ಇದಲ್ವಾ ಸ್ವಾರ್ಥ ಅಲ್ವಾ. ಪುರಾಯುಗೇಶ ನಾರಿಗಳ ಮುಂಜಿ ಮುಂದೆ ನಮಿಷ್ಯತೆ ಅಂತೀರಾ? ಯುಗಂತದಲ್ಲಿ ನಾರಿಗಳಿಗೂ ಇದಿತ್ತು ಉಪನಯನ ಇತ್ತು ಅಂತೀರಾ? ಸೀತೆ ಸಂಜಾವನೆ ಬರ್ತಾಳೆ ಇದಕ್ಕೆ ಅಂತ ಹೇಳಿ ರಾಮಾಯಣದಲ್ಲಿ ಉಲ್ಲೇಖ ಇದೆ. ಪಾರ್ವತಿ ತಪಸ್ಸು ಮಾಡ್ತಿದ್ದೆ ಸಂಜಾವನೆ ಮಾಡ್ತಿತ್ತು ಅಂತ ಯಜ್ಞೋಪೀತ ಇತ್ತು ಅಂತ ಉಲ್ಲೇಖ ಇದೆ. ಅದರಲ್ಲಿ ಎಲ್ಲೇ ಕಾಳಿದಾಸನ ಕುಮಾರ ಸಂಭವದಲ್ಲಿ ಯಜ್ಞೋಪೀತ ಇಟ್ಕೊಂಡಿದ್ದಂತೆ ಧಾರಣೆ ಮಾಡ್ಕೊಂಡಿದ್ದಂತೆ ಪಾರ್ವತಿ ಯಜ್ಞೋಪೀತ ಇತ್ತು, ಸೀತೆ ಸಂಜಾವನೆ ಮಾಡ್ತಿದ್ಲು, ಬೇರೆ ದೇವತೆಗಳಿಗೆ ಹೆಸರು ಇದೆ. ಯಾಕೆ ಇವಾಗ ತೆಗೆದು ಹಾಕಿದ್ರು? ವಾಕ್ಯವೂ ಇದೆ ಪುರಾ ಯುಗೇಶ ನಾರಿನಾಮದ ಮೇಲೆ. ಯುಗಾಂತರದಲ್ಲಿ ನಾರಿಗಳಿಗೆ ಮುಂಜಿ ಬಂದ ಇತ್ತು ಅಂದ್ರೆ ಕಿಚ್ಚಾಕೋ ಅಧಿಕಾರ ಯಾರು ಕೊಟ್ರು? ಆಮೇಲೆ ಬಂದವರಿಗೆ ಆಮೇಲೆ ಬಂದವ್ರು ಕಿಚ್ಚಾಕ್ಬಿಟ್ರಲ್ಲ, ಅದ್ ಯಾರು ಕೊಟ್ರಪ್ಪ ಅವ್ರಿಗೆ ಆ ಅಧಿಕಾರನ? ಏನಂತ ಏನಂತಿದ್ದೆ ನಾನು ಉರ್ದುನ ಯಾಕೆ ಮಾಡ್ಕೊಳ್ಳ ಮಾಡಿ ಈಗೆಲ್ಲ ಈಗಿನವ್ರೆಲ್ಲ ಬಾಧಿಸಾರ ಮಾಡ್ಕೊತಾರಲ್ಲ ಕಿತ್ತಾಕ ಇವ್ರ ಇಬ್ಬನ ಇಲ್ಲ ಅಂತ ಕಿತ್ತಾಕ ನಿಮ್ಗಿಂತ ಚಲ ಮಾಡ್ತಿದ್ವಿ ಕೊಟ್ರ ಕೊಟ್ಟಿದ್ರೆ ನಂದನ ಹೇಳಿದ ಹೆಂಗಸ ಬೇರೆ ಅಧಿಕಾರ ಕೊಟ್ಟಿದ್ರೆ ಗಂಡಸಿಗೂ ಚಲ ಕಂಠಸ್ಥ ಮಾಡ್ಕೊಂಡು ಕಂಠಸ್ಥ ಮಾಡ್ಕೊಂಡು ಅವ್ರು ಎಕ್ಸ್ಪರ್ಟ್ ಅವರು. ಒಳ್ಳೆ ರಸ ಇತ್ತು ಸುಟ್ಟೋಯ್ತು ಏನ್ ಮಾಡೋಣ, ಒಳ್ಳೆ ಕುದುರೆ ಇತ್ತು ಓಡ್ಕೊಂಡು ಬಿಟ್ಟೋಯ್ತು ಏನ್ ಮಾಡ ನೋಡಿ ಇವರು ನಮ್ಮ ಇದ್ದಲ್ಲ ಅವರು ಹೆಸರು ಅವ್ರ ಮಗಳು ಅಷ್ಟು ಘನ ಅಂತ ಕಲ್ತಿದ್ದಾರಂತೆ. ತುಂಬಾ ಜನ ಹೇಳ್ತಾರೆ ಶ್ರೀಮತಿ ಕೇಶಮೂಲಿ ಘನಪಾಠಿಗಳ ಶಿಷ್ಯ ರಘುರಾಮ ಇದ್ದಲ್ಲ ಬೆಂಗಳೂರಲ್ಲೇ ಮೈಸೂರಲ್ಲೇ ರಘುರಾಮ ರಘುನಾಥ ಅಲ್ಲ ರಘುರಾಮನ್ ಗುರು ಯಾರವರು ಹೆಸರು ಬರ್ತದಪ್ಪ ಅವ್ರ ಮಗಳಿಗೆ ವೇದ ಹಾಕೊಟ್ಟಿದ್ದಾಳೆ ಫಸ್ಟ್ ಅಂತ ಹೇಳ್ತಾರಂತೆ ವಿಧಾನ ಎಷ್ಟು ಸರಸಹಿತ ಹೇಳ್ತಾರೆ ಕರೆಕ್ಟಾಗಿ ನಿನ್ ತಿಂತಾಳೆ ಏ ನೀನ್ ಹೇಳ್ತಾರೆ ತಪ್ಪು ಅಂತ ಅವನ್ ಹೇಳ್ತೀನೋ
ಆಯ್ತಾ? ಯಾವುದಕ್ಕೆ ಸ್ವಾಮಿಗಳಿಗೆ ಕೆಲಸ ಮಾಡಿದಾನೆ? ವೇದವನ್ನು ಎಲ್ಲಾ ಜಾತಿಯವರು ಹೇಳಬಹುದೆಂಬ ಅನಕ್ಕೆ ಕಾಣುತ್ತದೆ ಎಂದು ನಿಮಗೆ ಯಾರೋ ಸಮಾಜ ಸುಧಾರಕರು ಹೇಳಬಹುದು. ಸುಗ್ರೀವ ವೇದದಲ್ಲಿರುವ ಈ ವರ್ಷದಲ್ಲಿ ವೇದವನ್ನು ಇತರರಿಗೆ ಹೇಳಿಕೊಡುವ ಒಂದೇ ಇಲ್ಲ. ಎಲ್ಲಾ ವರ್ಣದವರಲ್ಲಿಯೂ ಅನುದ್ವೇಗರವಾಗಿ ಮಾತನಾಡುವಂತೆ ಅನುಗ್ರಹಿಸಬೇಕು ಎಂಬ ಪ್ರಾರ್ಥನೆ ಇದೆ. ಪ್ರಾರ್ಥನೆ ಸರಿ, ನಾನು ಹೇಳುದು ಆಗುವುದು ಮುಂತಾಡ್ಸಾ ಹೇಳಲ್ಲಪ್ಪ. ಅಲ್ಲಿ ಮುಂಚೆ ಕರ್ಸ ಆಗಿಲ್ಲ, ಅದು ಅಭಿಪ್ರಾಯ, ಅವ್ರ ಅಭಿಪ್ರಾಯ ಮಾಡ್ಕೊಳ್ತಾ ಇದಾರೆ. ಸಂಕೋಚ ಮಾಡ್ಬಿಡ್ತೀರ ನೀವು ನಿಮ್ ಬೇಕಾದಾಗೆ ಎಲ್ಲ ಇಷ್ಟೇ ಕಳ ನೋಡ್ದಲ್ಲ ಎಲ್ಲ ಬಹಳ ಸ್ಮಾರ್ಟ್. ಈ ಗಂಡಸಿದಲ್ಲ ನನ್ನ ರಕ್ತ ಕಾಯ್ತಿದ್ದು ಎಲ್ಲ ಸ್ಮೃತಿಕಾರರು ಗಂಡಸರು, ಹಂಗಾಗಿ ಚಚ್ಚಿಬಿಟ್ರು. ಅವತ್ತು ಹೆಂಗಸ ಯಾರು ಏನು ಮಾತಾಡಲಿಲ್ಲ, ಸುಮ್ಮನೆ ಇದ್ರು ದೂರ ಪಡ್ಕೊಂಡು. ಹಾಗಾಗಿ ದಬ್ಬಾಳಿಕೆ ಮಾಡ್ಬಿಟ್ಟು ಶೋಷಣೆ ಮಾಡ್ಬಿಟ್ಟು ಹೆಂಗಸನ ನಾಲ್ಕು ಗೋಡೆ ಮಧ್ಯೆ ಅಡುಗೆ ಮೇಲೆ ಕೂರಿಸ್ಬಿಟ್ಟು ಸಾಯಿಸ್ಬಿಟ್ರು. ಇಷ್ಟೇ ಇಲ್ಲ, ಇಷ್ಟೇ ಇರು, ಇದನ್ನು ಮಾಡ್ತಾ ಇದ್ರು, ಏನಕ್ಕೂ ಹೊರಕೋಗ್ಬೇಡ ಅಂತ. ಸರಿಯಾ ಅಂತ ಹೆಂಗಸ ಬರ್ಬೇಕಾಗಿತ್ತು. ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದ ಅವ್ರಿಗೆ, ನಾವೆಲ್ಲ ಇದ್ದಿದ್ರೆ ಯಾವ ಪ್ರಸಂಗ ಚಳ್ಳೆ ಹಣ್ಣು ಕೊಟ್ಬಿಡ್ತಿದ್ವಿ ಅಂತಂದ್ರು. ಮರ ಹಚ್ಚಿ ಸಜ್ಜನ ವಾಪಸ್ ಬಗ್ಗೆ ಎದ್ಕೊಂಡ್ರು. ನೀನ್ ಬರ್ದಿದ್ದಕ್ಕೆ ಏನೇ ನಾನು ನೀನ್ ಬಂದ್ಬಿಟ್ಟಿದ್ರೆ ಆ ಪದ್ಮ ಚಳ್ಳೆ ಹಣ್ಣು ಬಿಟ್ಬಿಡಿದೆಯಲ್ಲ, ನಾನು ಖಂಡಿತ ಕೊಡ್ತೀನಿ. ಅದ ಹೆಂಗೆ ನೀವು ಯಾರು ಏ ನಿಮ್ ಪೇಟ ಪಕ್ಕ ನಿಂದ ಅಲ್ಲ ತಂತ್ರಯೋ ವೇದ ಶ್ರುತಿ ಇಲ್ಲ. ಪ್ರಜಾಪತಿ ಸೋಮ ಗುರುರಾಜ ನಮಸ್ತ ಅಲ್ಲಿ ತಸ್ಪ ಉಹತ್ರೀನ್ ವೇದ ಪ್ರದದು ಅವಳು ಕೊಟ್ಬಿಟ್ಟ ಅಂತ ಮೂರು ವೇದವನ್ನು ಕೊಟ್ಟಂತೆ. ತೀನ್ ವೇದ ಮೊದಲು ಒಂದ್ ವೇದ ಅಲ್ಲ ತಸ್ಪ ಅವಳಿಗೆ ಯಾರಿಗೆ ಸೀತಾ ಸಾವಿತ್ರಿಗೆ ಮೂರು ವೇದ ಹೆಂಗ ಕೊಟ್ಟಂತ ಇದಲ್ಲ. ಅಲ್ಲ ಗಂಡಸ್ರ ಅಲ್ಲ ಗಂಡಸ್ರ ಅವ್ರ ತಮ್ಮ ನಮ್ಗ ನೇರ ಲೆಕ್ಕ ಮಾಡ್ಕೊಂಡಿದ್ದಾರೆ. ನೀನು ಅವ್ರ ಮಕ್ಕಳು ನಿನಗೆ ಹೆಂಗ್ ಬೇಕೋ ಹಂಗ ಅರ್ಥ ಮಾಡ್ಕೊತೀಯಲ್ಲ ಯಾವ ಲೆಕ್ಕ ಮರ ಆತರ ಅರ್ಥ ಮಾಡೋ ತುಂಬಾ ಜನ ಇದ್ದಾರೆ. ಯಾವತ್ತೂ ಅಷ್ಟೇ ಭಾಷಿಕಾರರು ದುಷ್ಟಾರ್ಥಾಚ ವಿದ್ಯಾ ಅದು ಪರಿಷೇಧ ಅಭಾವ ಮಾತ್ರ ಅಧಿಕ ಅಧಿಕ ರುಚಿ ಶ್ರವಣಾದಿಶು ಅಂತ ವ್ಯಾಖ್ಯೆ ಮಾಡಿದ್ದಾರೆ. ದುಷ್ಟಾರ್ಥಾಚ ವಿದ್ಯಾ ಅಲ್ಲಿ ಶೂದ್ರನಿಗೆ ಅಧಿಕಾರ ಇಲ್ಲ ಅಂದ್ರೆ ಏನ್ ಮಾಡಿದ್ದಾರೆ ಗೊತ್ತಾ? ಚರ್ಚೆನ ಯಾರು ಮುಂದೆ ಹೇಳಬಾರ್ದು, ಯಾರು ಕೇಳಲೇಬಾರ್ದು ಅಂತ ನಿಷೇಧ ಇದೆಯೋ ಅವನು ಹೆಂಗ್ ಕಲಿತಾನೆ ಅಂತ ಯುಕ್ತಿ ಕೊಟ್ಟು, ಹಾಗಾದ್ರೆ ಯಾರ ಮುಂದೆ ಹೇಳ್ಬಹುದು ಕೇಳ್ಬಹುದು ಅಂತ ಇದೆ ಅವ್ರು ಕಲಿಬಹುದು ಅಂತ ಅಂದಂದೆ. ನಮ್ಮ ಅಣ್ಣ ಹತ್ರ ಕಲಿಬಹುದು ಮುಂದೆ ಬರ್ತೇ ಕಣ ಇವನ ಮತ್ತೆ ಅವ್ರಲ್ಲ ವೃದ್ಧ ಹೇಳುವ ನಮ್ಮನೆ ದಿನ ಋತುಪಾರಾಯಣ ಮಾಡಿ ಅಭಿಷೇಕ ಮಾಡಿ ಮಾಡಿ ಕಲ್ತರು ಬರ್ದಕ್ಕೆ ಏನ್ ಮಾಡ್ತೀಯ ಅಂತಂದ. ಸರಿ ಬಂದ್ರೆ ತಪ್ಪಾಗತ್ತ ಅದು ತಪ್ಪು ಅಂತ ವಾಕ್ಯ ವೇದ ತಪ್ಪು ಬೇಕಿಲ್ಲಪ್ಪ. ಪತ್ನಿ ಹಿಂಗ್ ವಾಸಿ ಇದೆ ಇಲ್ಲಿ ಶ್ರುತಿ ಆಗಿಲ್ಲ ಪತ್ನಿ ಅಂತ ಹೇಳ್ಬೇಕು. ನಮ್ಗೆ ಅಧ್ಯಯನ ಮಾಡಿರ್ಬೇಕಾ? ಅಧ್ಯಯನ ಮಾಡ್ದೆ ಪತ್ನಿ ಹಿಂಗ್ ವಾಸಿ ಇದೆ ಆಗತ್ತೆ. ಅಲ್ಲ ಜೋರಿ ಹೇಳಮ್ಮ ಅಂತ ಹೇಳ್ತಾರೆ ಅಂತ ಏನ ಮೊದಲು ದೊಡ್ಡದಾಗಲ್ಲ ಇರ್ಲಿ. ಪಾಪ ಅವ್ರಿಗೂ ಕೊಟ್ಟದ್ದು ಅವ್ರ ಪ್ರಾಣ ಕಾಪಾಡ್ಕೊಂಡು ಅವರು ಚೆನ್ನಾಗಿದ್ದು ಅವರು ಉದ್ಧಾರ ಆಗೋರು. ನಿಮ್ಗೆ ಇಷ್ಟ ಇಲ್ಲ ಅವರೆಲ್ಲ ಉದ್ಧಾರ ಆಗೋದು, ಆಗ್ಲಿ ಹಂಗೆ ಆಗ್ಲಿ ಅಲ್ವಾ? ಹಾಗ ಅರ್ಥ ಅಲ್ಲ ಅವ್ರಿಗೆ ಈ ಅಧ್ಯಯನ ಮಾಡಿ ಏನ್ ಮಾಡಿ ಯಜ್ಞಾನ ಮಾಡಿ ಮಾಡ್ಕೊಳ್ತಿರೋ ಅವ್ರಿಗೆ ಅವ್ರನ್ನ ಸೇವೆ ಮಾಡೋದ್ರಿಂದ ಫಲ ಆಗ್ಬಿಡುತ್ತೆ. ಅವ್ರು ಮಾಡೋ ಅವಶ್ಯಕತೆ ಇಲ್ಲ ಮಾಡೋದು. ನೀವು ಏನು ಕಷ್ಟಪಟ್ಟು ಯಜ್ಞಾಗಾದ್ರೂ ನಿರಾಜನ ಮಾಡಿ ಏನ್ ಪಡ್ಕೊಳ್ತೀರೋ ನಿಮಗೆ ಅನ್ನ ನೀರು ಕೊಟ್ಟು ನಿಮ್ಮನ್ನ ಸಾಕೋದ್ರಿಂದ ಅವ್ರಿಗೆ ಆ ಪುರುಷಾರ್ಥ ಪ್ರಾಪ್ತಿ ಆಗೋದ್ರಿಂದ ಅದು ನಿಮ್ಗೆ
ಗೋಪುರ ನೋಡ್ಬಿಟ್ರೆ ಪೂಜೆ ಮಾಡಿದಷ್ಟು ಪುಣ್ಯ ಇದೆ ಅಂತ ಶುದ್ಧ ಆದಿಗಳು ಹೇಳಿದೆ. ಮತ್ತೆ ಪೂಜೆ ಮಾಡ್ಬೇಕು ಅವರು ಅಪ್ಪ ಅಮ್ಮನ ಸುತ್ತ ಬಿಟ್ರೆ ಮಾವಿನ ಹಣ್ಣು ಸಿಗೋದಾದ ಭೂಮಿ ಸುತ್ತಕ್ ಹೋಗ್ಬೇಕಾ? ಸುಬ್ರಹ್ಮಣ್ಯ ಭೂಮಿ ಸುತ್ತಕ್ ಹೋದ. ನಮ್ಮ ಲಕ್ಷ್ಮೀಮಯನ ಕೇಳ್ತಿದ್ದಾರೆ. ಹೇಳಿಮ್ಮ. ಕೃಷ್ಣನ ನಿಜ ಸ್ವರೂಪನ ಋಷಿ ಪತ್ನಿಯರ್ ಕಂಡ್ಕೊಂಡ್ರು, ವೇದಾಭ್ಯಾಸ ಮಾಡಿ ಹೋಮ ಹವನ ಮಾಡಿದ ಋಷಿಗಳು ಕಂಡ್ಕೊಳ್ಳಿಲ್ಲ, ಯಾರು ಕಂಡ್ಕೊಳ್ಳಿಲ್ಲ. ಅವರು ಓಡಿಸಿದ್ರು ಕೃಷ್ಣ ಕೇಳ ಬಂದಿದ್ದಾನೆ, ಅವ್ನು ಹಸಿ ಹಾಕಿದೆ ಅಂತೆ ಕೊಡ್ಬೇಕು, ಏ ಹೋಗಿ ಹೋಗಿ ಯಜ್ಞ ಆಗ್ತಾ ಇದೆ ನಡೀತಾ ಇದೆ ಕೊಡಲ್ಲ ಹೋಗಿ ಓಡಿಸಿದ್ರು. ಆಲ ಹಚ್ಕೊಂಡ್ ಬಂದು ಕೃಷ್ಣ ಎಲ್ಲ ಓಡಿಸ್ಬಿಟ್ರು ನಮ್ಮನ್ನ ಅಂತ. ಎಲ್ಲ ಹೋಗಿ ಕೇಳಿದ್ರಿ ಆ ಅಯ್ಯೋ ಆ ಗೊಡ್ಡದಿಗ ಯಾಕೋ ಕೇಳ್ಕೋದ್ರಿ, ಅಲ್ಲಿ ಅಡಿಗೆ ಮೇಲೆ ಹೋಗಿ ಆ ಹೆಂಗಸಿದಲ್ಲ ಅವ್ರ ಹೋಗಿ ಕೇಳ್ರು ಅಂತ ಕೃಷ್ಣ ಮತ್ ಕಳಿಸ್ದ. ಅವ್ರು ಹೋಗಿ ಹಿಂಗಡೆ ಹೋಗ್ಬಿಟ್ಟು ಅಲ್ಲಿ ಕೇಳಿದ್ರು ಕೃಷ್ಣ ಬಿಡಿದನ ಕೃಷ್ಣ ಕೇಳ್ತಾ ಇದ್ದಾನ, ತುಂಬಿ ತುಂಬಿ ಕೊಟ್ರು, ಬಕ್ಕಿಟ ಗಟ್ಟಲೆ ಕೊಟ್ರು, ಪಾಯಸ ಕೊಟ್ರು, ಅನ್ನ ಚಿತ್ರ ಅನ್ನ ಆಂಬಳೆ ಬೋಂಡ ಎಲ್ಲ ಕೊಟ್ಟು ಪಾಯಸ ಕೊಟ್ರು, ಎಲ್ಲ ಬಿಡುದು ಪಟ್ಟ ಊಟ ಬಿಡುದು ಎಲ್ಲ ಗೋಪಿಗರು. ಆಮೇಲೆ ನೋಡ್ರೆ ಇವ್ರು ನೀನು ಕುಟ್ಟು ಆಮೇಲೆ ಅಳಸಿ ಮಾಡುದು ನಮ್ಗೆ ಏನು ಇಲ್ಲ ಭಾಗ್ಯ ಅಂತ. ಯಾರಿಗ ಯಜ್ಞ ಮಾಡ್ತಾ ಇದ್ದೀನಿ ಜ್ಞಾನ ಮೇಲೆ ಅವರಿಗೆ ಬರೀ ಬೆಂಕಿ ಸುಪ್ಪ ಹರಿತಾ ಇದ್ದೀನಿ ಕೊಟ್ಟಿದ್ದಾರೆ, ಸಾಕ್ಷಾತ್ ಪರಮಾತ್ಮ ಅಲ್ಲಿ ಬಂದಿದ್ದಾನೆ ಅವನು ಕೊಟ್ಟು ಕೃತಾರ್ಥ ಆಗೋಗ್ಬಿಟ್ಟು ಕೊಡಲ್ಲ ಅವನಿಗೆ ಏನ್ ಓಡಿಸಿದ್ರು. ಅಯ್ಯೋ ಇದಕ್ಕಿಂತ ಅಪಚಾರ ಬೇರೆ ಜನ ಹಂಗಲ್ಲ ಮಾಡ್ಬೋದನ. ಅಕ್ಷಾ ಪರಮಾತ್ಮ ಬಂದು ಹೇಳಿ ಕಳಿಸಿ ಕೊಡ್ರಪ್ಪ ಹಸಿವಾಗಿದೆ ಅಂತಂದ್ರು, ನೀವು ಕೊಡಲ್ಲ ಅನ್ನೋಷ್ಟು ಮಟ್ಟಿನ ಉದ್ಧಡತನ ಇದೆ ಅಂತಂದ್ರೆ ಈ ವೈದಿಕರಿಗೆ. ಸುಮ್ನೆ ಭಕ್ತಿ ಹೊಗಳಕ್ಕೆ ಹೇಳಿದಂತೆ ನೋಡಮ್ಮ, ಅದು ಅಲ್ವಂತ ಕದೆ ಏನು ಇಲ್ವಂತೆ ಎಲ್ಲ ಈ ಗೊಡ್ಡ ವೈದಿಕರ ಹಿಂಗೆಗಳ ನಾನು ನೋಡ್ದಲ್ಲ ನಿಮ್ಗೆ ಚೆಗಿ ಅಮ್ಮ ಯಾಕೆ ಮತ್ತೆ ಮಾಡಿದ ಹೇಳಿಮ್ಮ. ಬೆಳಕನ್ನ ಯಾರು ಪೇಟೆಂಟ್ ತಗೊಳಕ್ ಆಗಲ್ಲ, ಯಾರು ಮುಚ್ಚಿಡಕ್ ಆಗಲ್ಲ. ಅಷ್ಟೇ ಬೇಕು, ಬೇಕಿದ ಹೆಂಗೆ ಇದೆ ಜ್ಞಾನ ವೇದ ಜ್ಞಾನ ಸ್ವರೂಪ ಅದು ಯಾರು ಬೆಚ್ಚಿಡ್ಬೇಕಾಗತ್ತೆ ಎಲ್ಲ ತಗೋಬಹುದು. ಇವತ್ತಿನ ಇನ್ಸ್ಪೆಕ್ಟ್ ಎಲ್ಲ ಅವೈಲೇಬಲ್ ಇದೆಲ್ಲ ಸಿಗತ್ತೆ, ವೆಬ್ಸೈಟ್ ಇದರಲ್ಲಿ ಇರುವುದಿಲ್ಲ ಕಲ್ತಬಹುದು ನಿಮ್ಗೆ ಸರ್. ಆಯ್ತಾ ಶೈಶಾ ತ್ರಿಪದ ಉಕ್ತ ಯಾಕ್ಯ ತ್ರೈವಿಧ್ಯ ಪ್ರಾಣ ರಕ್ಷಣಾ ಗಾಯತ್ರಿ ಏತಸ್ಮಿನ್ ಚತುರ್ಥೆ ತುರಿಯೇ ದೃಶ್ಯತೆ ಪದೇ ಪರೋರಜಸೆ ಪ್ರತಿಷ್ಠಿತ. ಈ ಮೂರು ಪಾದದಿಂದ ಕೂಡಿದಾಗ ಗಾಯತ್ರಿಯನ್ನು ಯಾವ್ದು ಹೇಳಿದೀವೋ ಆ ಗಾಯತ್ರಿಯು ತ್ರೈಲೋಕ್ಯ ತ್ರೈವಿಧ್ಯ ತ್ರಿಪ್ರಾಣ ಅಂತ. ಪ್ರಾಣಪಾದ ವ್ಯಾನ ಸಮಸ್ತ ಲೋಕ ಸಮಸ್ತ ವೇದ ಈ ರೂಪದ್ದಾಗಿರುವ ಗಾಯತ್ರಿ ಇದೆಯಲ್ಲ ಅದು ಈ ನಾಲ್ಕನೇ ಪದವಾದ ಕಂಡು ಬರುತ್ತಿರುವ ದೃಶ್ಯತೆ ಪದೇ ಅದಕ್ಕೆ ದೃಶ್ಯದ ಪದ ಅಂತ ಒಂದು ವಿಶೇಷಣ. ಎಲ್ಲರಿಗೂ ಕಂಡು ಬರುತ್ತಿರುವ ನಾಲ್ಕನೇದಾಗಿರುವಂತಹ ಸೂರ್ಯಮಂಡಲ ಅಂತರ್ಗತ ಪುರುಷ ಇದಲ್ಲ ಅನು ಪರೋರಜಸಿ ಪಾಪದಿಂದ ದಾಟಿದವನು ಮೀರಿದವನು ಅಜ್ಞಾನದ ಆಶೆಗಿರ್ತಕ್ಕವನು ಅಜ್ಞಾನದ ಆಶೆಗಿರುವ ಪಾಪ ಸಂಬಂಧವಿಲ್ಲದೆ ಇರುವ ಚತುರ್ಥವಾದಂತಹ ಆ ಪರಬ್ರಹ್ಮದ ಸ್ವರೂಪದಲ್ಲಿ ಈ ಗಾಯತ್ರಿ ನೆಲೆ ನಿಂತಿದೆ. ಇದು ಅದಕ್ಕೆ ಅದರಲ್ಲಿ ಪ್ರತಿಷ್ಠಿತವಾಗಿದೆ, ಅದು ಆಧಾರ ಆಗಿದೆ. ಮೂರ್ತಾಮೂರ್ತ ರಸತ್ವಾದ ಆದಿತ್ಯಸ್ಯ ಆದಿತ್ಯನು ಮೂರ್ತಕ್ಕೂ ರಸ ಅಮೂರ್ತಕ್ಕೂ ರಸ. ಅಮೂರ್ತವಾದ ವಾಯುವಾಕಾಶ, ಮೂರ್ತವಾದ ಪೃಥ್ವಿ ತೇಜಸ್ಸು, ಅದಕ್ಕೆ ಮಂಡಲ ರಸ. ವಾಯುವಾಕಾಶಕ್ಕೆ ಮಂಡಲಾಂತರ್ಗತ ಪುರುಷ ರಸ. ಮೂರ್ತಾಮೂರ್ತಕ್ಕೆ ರಸವಾದ ಮೇಲೆ ಗಾಯತ್ರಿಗೂ ಸಾರ ತಿರುಳು ಆಧಾರ ಆಶ್ರಯ ಪ್ರತಿಷ್ಠೆ ನೆಲೆ ಆಗಿದೆ. ಐತಾಂತರ್ಗತ ಪುರುಷ ಗಾಯತ್ರಿಗೂ ಆಧಾರವಾಗಿದೆ. ರಸಾಪಾಯೇಹಿ ವಸ್ತು ನೀರಸಂ ಅಪ್ರತಿಷ್ಠಿತಂ ಭವತಿ ಯಥಾ ಕಾಷ್ಠಾದಿ ದಗ್ಧಸಾರಂ ತದ್ವತ್. ರಸವೇ ಹೊರಟೋಗ್ಬಿಟ್ರೆ ಅದಕ್ಕಿರ್ತಕ್ಕಂಥ ಸಾರ ಹೊರಟೋಯ್ತು ಅಂತಂದ್ರೆ ಅದು ನೀರಸವಾಗಿ ನಿಲುಗಡೆ ಇಲ್ಲದಾಗಿ ಬರಗಲ ಬಿಡುತ್ತೆ, ಒಣಕಲ ಬಿಡುತ್ತೆ. ಕಟ್ಟಿಗೆ ಮುಂತಾದವುಗಳು ಆ ಎಣ್ಣೆ ಅಂಶ ಹೋಗ್ತಿಪ್ಪ ಅದು ಸ್ಕೂಲ್ ಹಾಕಿದ್ರೆ ಹೋಗ್ತಾ ಹಂಗೆ ವಾಪಸ್ ಬರುತ್ತೆ, ಸ್ಕೂಲ್ ಹಿಡಿಯೋದೇ ಇಲ್ಲ. ಮಣ್ಣ ಒಂದ್ಸಲ ತಿರ್ಚಳಿ ಹೋಗ್ಬಿಟ್ಟು ಒಂದ್ ಯಾವುದೋ ಒಂದು ಹಳೇ ಮನೆ ಬಿಚ್ಚಿದ್ರು,
ಅದನ್ನ ತುಂಬಾ ಕಮ್ಮಿ ಕೊಡ್ತಾರೆ ಅಂತ ಯಾರೋ ಹೇಳಿದ್ರು ಮಹಾರಾಜರು. ನೋಡ್ಕೊಂಡ್ಬಿಡ್ತೀನಿ ನಮ್ಮ ಅಣ್ಣ ಹೋದ, ತುಂಬಾ ಕಮ್ಮಿಗೇನೋ ಕೊಟ್ರು, ತಗೊಂಬಂದ ಅದೆಲ್ಲ ಎಲ್ಲ ಅಲ್ಲಿ. ಆದ್ರೆ ಏನಾಗಿತ್ತು ಅಂದ್ರೆ ಅದಕ್ಕೆ ಸ್ಕ್ರೂ ಹಾಕಿದ್ರೆ ಸಂಜೆ ಹಂಗೆ ಹೋಗ್ಬಿಡುತ್ತೆ, ಕೈ ಎತ್ತಿ ಬಂದ್ಬಿಡುತ್ತೆ. ತೀರುಗಳು ಇದೆಲ್ಲ ಬಾಗಿಲಿಗೆ ಇದಕ್ಕೆ ತೀರಿಗೆ ಆಗತ್ತೆ ಅಂತ ಹೇಳಿ ತರಿಸಿದ್ದ ನಮ್ಮ ಅಣ್ಣ. ಅದು ರತ್ನಾಕರ ಅಂತ ಡಾಕ್ಟರ್ ಇವನು ಯಾರೋ ಬಡಗಿ ಕಾರ್ಪೆಂಟ್ರು. ಸ್ವಾಮಿ ಈ ಮರದಲ್ಲಿ ಬಿಗಿನೇ ಇಲ್ಲ, ಈ ಮರ ಸ್ಕ್ರೂ ಹೀಗೆ ಇಟ್ಟರೆ ಹೊಳಕ್ ಹೋಗ್ಬಿಡತ್ತೆ, ಕೈಲಿ ಯಾರೇ ಬಂದ್ಬಿಡತ್ತೆ ಹಾಗೆ ಹೀಗೆ ಅಂತ. ನಮ್ಮ ತಂದೆ ಬಂದು ನೋಡಿದ್ರು, ಅಯ್ಯ ನೀರಸ ಕಣ, ಇದ್ರಲ್ಲಿ ಏನು ಇಲ್ಲ, ಚೇಗು ಅಂತಾರೆ. ಚೇಗು ಅಂತ ಕೇಳಿದ್ರೆ ನೀವು ಆ ಚೇಗಂಶ ಇದ್ರೆ ಅದು ಹಿಡಿಯುತ್ತೆ, ಚೇಗಂಶ ಎಲ್ಲ ಹೋಗ್ಬಿಟ್ರೆ ಬೆಂಡ ಬಿಡತ್ತದ. ಹಾಗೆ ರಸಾಪಾಯೆ ದಗ್ಧ ಸಾರಂ ಕಾಷ್ಠಾದಿ, ಸಾರವನ್ನು ಕಾಕೊಂಡಂತ ಕಟ್ಟಿಗೆ ಮುಂತಾದದ್ದು ಯಾವ ರೀತಿ ಹುರುಳಿಲ್ಲದ್ದಾಗುತ್ತೋ ಆ ರೀತಿ ಗಾಯತ್ರಿ ಸಾರವಾಗಿರ್ತಕ್ಕವನಾದ್ರಿಂದ ಗಾಯತ್ರಿ ಇಲ್ಲ ಅಂತ ಅಂದ್ರೆ ಅವನು ಏನು ಇಲ್ಲದವನಾಗ್ತಾನೆ. ಯಥಾ ಮೂರ್ತ ಮೂರ್ತಾಮೂರ್ತ ರಸಾತ್ಮಕಂ ಜಗತ್ ತಮದಾ ಗಾಯತ್ರಿ ಆದಿತ್ಯ ಪ್ರತಿಷ್ಠಿತ ತದ್ರಸತ್ವಾದ್ ಸಹ ತ್ರಿಭಿಪಾದೈ. ಈ ಮೂರ್ತಾಮೂರ್ತಾತ್ಮಕ ಜಗತ್ತು ಏನಿದೆ ಅದು ಮೂರು ಪಾದದ ಗಾಯತ್ರಿಯೇ ಆಗಿದ್ದು ಅದು ಆಯುತ್ಯದಲ್ಲಿ ನೆಲೆ ನಿಂತಿದೆ, ಅದೇ ಅದಕ್ಕೆ ರಸವಾಗಿರುವುದರಿಂದ ತನ್ನ ಮೂರು ಪಾದಗಳಿಂದ ಆಯುತ್ಯದಲ್ಲಿ ನೆಲೆ ನಿಂತಿದೆ, ಆಯುತ್ಯಾತ್ಮಕವಾಗಿದೆ ಗಾಯತ್ರಿ ಅಂತ ಭಾವನೆ ಮಾಡಬೇಕು. ತದ್ವೈ ತುರಿಯಾಯ ತುರಿಯಂ ಪದಂ ಸತ್ಯ ಪ್ರತಿಷ್ಠಿತ, ಆ ತುರಿಯ ಪದವು ಸತ್ಯದಲ್ಲಿ ಇದೆ ಅಂದ್ರೆ ಅದೇ ಸತ್ಯ. ತುರಿಯ ಪದವೇ ಸತ್ಯ, ಸತ್ಯವೇ ತುರಿಯ ಪದ ಅಲ್ಲ, ಸತ್ಯಾತ್ಮಕವಾಗಿದೆ, ಸತ್ಯ ಸ್ವರೂಪ ಆಗಿದೆ ಅನ್ನೋಕ್ಕೋಸ್ಕರವಾಗಿ ಸತ್ಯದಲ್ಲಿ ಇದೆ ಅಂತ ನೋಡಿದೆ. ಮಂಚದ ಮೇಲಿದೆ, ಮನೆಯ ಮೇಲಿದೆ ಅನ್ನೋ ಹಾಗೆ ಆ ತುರಿಯ ಪದ ಸತ್ಯದಲ್ಲಿದೆ ಅಂದ್ರೆ ಅಲ್ಲಿ ಆಧಾರ ಅದೇ ಭಾವ ಇದೆ ಅನ್ಕೋಬೇಡಿ. ತುರಿಯ ಪದವೇ ಸತ್ಯ, ಸತ್ಯವೇ ತುರಿಯ ಪದ, ಅದು ಅದು ಒಂದೇ ಆಗಿದೆ. ಸತ್ಯಮಿತಿ ಉಚ್ಚರಿಸಿದೆ ವ್ಯವಹಾರದಲ್ಲಿ ಅದು ಸತ್ಯ ಯಾವ ರೀತಿ ತೋರ್ಬರುತ್ತೆ, ಹೇಗೆ ಗೊತ್ತಾಗುತ್ತೆ ವ್ಯವಹಾರದಲ್ಲಿ ಸತ್ಯತ್ವವನ್ನು ಗುರುಸೋದು ಹೇಗೆ ಅಂದ್ರೆ ಕಣ್ಣಲ್ಲಿದೆ ನೋಡಿ ಅಂತ. ಚಕ್ಷುರ್ವೈ ಸತ್ಯಂ, ಕಣ್ಣಲ್ಲಿ ಸತ್ಯ ಇದೆ. ಕಥಂ ಯಕ್ಷು ಸತ್ಯಮಿದೆ, ಅದಂಗ್ರೆ ಕಣ್ಣು ಸತ್ಯ. ಕಣ್ಣು ಒಂದು ಹಿಂದೆ ತಾನೆ, ಕಿವಿ ಮೂಗು ಬಾಯಿ ಇದೆ, ಕಣ್ಣು ಒಂದು ಅದೇನು ವಿಶೇಷ ಕೊಡೋ ಅಂದ್ರೆ ಪ್ರಸಿದ್ಧ ಮೇದರು. ಕಣ್ಣು ಸತ್ಯ ಅನ್ನೋ ಪ್ರಸಿದ್ಧ ಲೋಕದಲ್ಲಿ ಎಲ್ಲರಿಗೂ ಗೊತ್ತಿರೋದು. ಹೇಗೆ ಕಥಂ ಪ್ರಸಿದ್ಧತೆ ಐತೆ, ಹೇಗೆ ಪ್ರಸಿದ್ಧವಾಗಿದೆ ಕಣ್ಣು ಸತ್ಯ ಅನ್ನೋದು? ಆಹಾ, ಅದಕ್ಕೆ ಶ್ರುತಿಯೇ ಹೇಳುತ್ತೆ, ಯಸ್ಮಾದ್ಯದ್ಯದಿ ಇದಾನೀಮೇವ ದ್ವೌ ವಿವದಮಾನೌ ವಿರುದ್ಧಂ ವದಮಾನೌ ಏಯಾತ ಅಂಗಚ್ಛೇಯಾತ ಆಗಚ್ಛೇಯಾತ್ ಅಹಂ ಅದರ್ಶಂ ದೃಷ್ಟವಾನ್ ಅಸ್ಮಿ ಇತಿ ಅನ್ಯಃ ಆಹ ಅಹಮಶ್ರೌಷಂ. ಹೀಗೆ ಇಬ್ಬರು ವಾದ ಮಾಡ್ಕೊಂಡು ಬರ್ತಾ ಬರ್ತಾರಂತೆ ಲೋಕದಲ್ಲಿ. ಇವತ್ತಿಗೂ ವಾದ ಮಾಡ್ಕೊಂಡು ಬರ್ತಾ ಇರುವಂತ ಇಬ್ಬರಲ್ಲಿ ಬಂದಾಗ ಒಬ್ಬನು ಹೇಳ್ತಾರೆ, ಸ್ವಾಮಿ ನಾನ್ ನೋಡ್ ಬಂದಿದ್ದೀನಿ ಅದು ಈ ರೀತಿ ಇದೆ ಅಂತೊಬ್ಬ, ಸ್ವಾಮಿ ನಾನು ಕೇಳಿದ್ದೀನಿ ಅದು ಹಾಗಿದೆ ಅಂತ ಇನ್ನೊಬ್ಬ. ಈ ರೀತಿ ಇಬ್ರು ತಪ್ಪು ತಪ್ಪು ಅಭಿಪ್ರಾಯ ಹೇಳ್ತಾರೆ. ಆವಾಗ ತ್ವಯ ದೃಷ್ಟಂ ತಥಾ ತದ್ವಸ್ತು, ನೀನು ಕಂಡಿದ್ಯಲ್ಲ ಹಾಗಿಲ್ಲ ಅದು ಅಂತ ಹೇಳ್ತಾನೆ. ಯಾವನು ಕೇಳಿಸ್ಕೊಂಡವನು, ಕೇಳಿಸ್ಕೊಂಡವನು ನೀನ್ ನೋಡಿದ್ಯಲ್ಲಪ್ಪ, ನೀನ್ ನೋಡಿದಾಗೆ ಅದಿಲ್ಲ, ನಂಗೆ ನಾನು ಕೇಳಿದ್ದೀನಿ ನಾಲ್ಕು ಮಾರ ಇದೆ ಅದು ಅಂತಾನೆ. ನಾನು ನೋಡ್ಕೊಂಡು ಬಂದಿದ್ದೀನಿ ಒಂದ್ ಮಾರ ನಾಲ್ಕು ಮಾರ. ಅಯ್ಯೋಹೋ ಯಹ ಏವಂ ಬ್ರೂಯಾದು ಅಹಂ ಅದ್ರಾಕ್ಷಿಮಿತಿ ತಸ್ಮೈ ಏವ ಶ್ರದ್ಧಾಧ್ಯಾಮ ನ ಪುನಃ ಯೋ ಬ್ರೂಯಾದ್ ಅಹಂ ಅಶ್ರೋಷಮಿತಿ. ಈ ರೀತಿ ವಾದ ಮಾಡುತ್ತಿರುವ ಆ ಇಬ್ಬರಲ್ಲಿ ಯಾರು ನಾನು ನೋಡಿಕೊಂಬಂದೆ ಅಂತಾನೋ ಅವನ ವಾಕ್ಯದಲ್ಲಿ ನಾವು ನಂಬಿಕೆಯನ್ನು ಇಡುತ್ತೇವೆ ಅಷ್ಟೇ ಹೊರತು, ಯಾರು ನಾನು ಕೇಳಿದ್ದೀನಿ ಅಂತಾನೋ ಕೇಳಿ ಸುಳ್ಳು ಆಗ್ಬೋದು ಸಾರ್, ನೋಡಿದ ನಿಜ ಕಡೆಯ ಚಕ್ರ ನೋಡಿದವನಲ್ಲಿ ನಂಬಿಕೆ ಇಡ್ತೀವಿ ಹೊರತು ಕೇಳಿದವನಲ್ಲಿ ನಂಬಿಕೆ ಇಡಲ್ಲ. ಅಹಮಶ್ ಶೋತು ಮೃಷಾಶ್ರವಣಿ ಸಂಭವತಿ, ಕೇಳುವಾದರಿಗೆ ಬಾಯ ದಾಟ
ಯಾಕಂದ್ರೆ ಆಡ್ಕೊಂಡು ಬರ್ತಾರ ಅವನು ಇವ್ರಿಗೆ ಹೇಳಿರ್ತಾನೆ ಇನ್ನು ಇನ್ನೂ ಹೇಳ್ತಾನೆ ಎಷ್ಟು ಉಪಕಾರ ಮೃಷಾಶ್ರವನು ಆಗ್ಬೋದು ಸುಳ್ಳು ಕೇಳಿದ್ರು ಆಗ್ಬೋದು ಆದರೆ ಚಕ್ಷುಷೋ ಮೃಷಾದೃಶನಂ ಕಣ್ಣಿಂದ ಸುಳ್ಳ ನೋಡೋಕ್ಕಾಗಲ್ಲ ಕಣ್ಣಿಂದ ಏನಿದೆ ಅದನ್ನೇ ನೋಡ್ಬೇಕು ಕಣ್ಣಿಂದ ಇದು ಹಸು ನೋಡೋಕ್ಕಾಗಲ್ಲ ಇದು ಫ್ಲಾಸ್ಕ್ ಅಂತ ನೋಡ್ಬೇಕು ಇದು ಪುಸ್ತಕ ಅಂತ ನೋಡ್ಬೇಕು ಇದು ಹಸು ಇದು ಹುಲಿ ಇದು ಇಲಿ ಅಂತ ನೋಡೋಕ್ಕಾಗಲ್ಲ ತಸ್ಮಾನ ಶ್ರದ್ಧಾಮ ನಾನು ಕೇಳಿದ್ದೀನಿ ಅಂತ ಯಾರು ಹೇಳಿರ್ತಾನೋ ಅವನ ವಿಷಯಕ್ಕೆ ನಾವು ನಂಬಿಕೆ ಹೇಳಲ್ಲ ಬಿಡು ನೀ ಕೇಳಿದಾನೆ ನೋಡಿದಾನೆ ಬಿಡು ನಿನ್ ತಪ್ಪು ನಾನಾಗತ್ತೆ ಅಂತಾನೆ ತಸ್ಮಾ ಸತ್ಯ ಪ್ರಸಿದ್ಧಿ ಸತ್ಯಂ ಚಕ್ಷು ಅದರಿಂದ ಸತ್ಯವಾದದ್ದನ್ನು ತಿಳ್ಕೊಳ್ಳೋಕೆ ಕಾರಣವಾಗಿದೆ ಕಣ್ಣು ಅದು ಕಣ್ಣೇ ಸತ್ಯ ಅಂತ ಉಪಲಕ್ಷಣ ಗುರುತು ಅಷ್ಟೇ ಸತ್ಯ ಪ್ರತಿಪತ್ತಿಗೆ ಕಾರಣವಾಗಿರುವ ಕಣ್ಣನ್ನ ಅಭೇದ ರೂಪಾಯಿ ಕಣ್ಣೇ ಸತ್ಯ ಅಂತ ಹೇಳ್ತಾ ಇದೆ ಅವಳಕ್ಕೆ ಅಷ್ಟೇ ತಸ್ಮಿನ್ ಸತ್ಯ ಚಕ್ಷುಷಿ ಸಹಸ್ರಭಿಃ ಇತರೈಃ ಪಾದೈಃ ತುರೀಯಂ ಪದಂ ಪ್ರತಿಷ್ಠಿತಂ ಇತ್ಯರ್ಥ ಆ ಸತ್ಯರೂಪವಾದ ಚಕ್ಷುಸ್ಸಿನಲ್ಲಿ ಗಾಯತ್ರಿಯು ತನ್ನ ಮೂರು ಪಾದಗಳೊಡನೆ ಕೂಡಿಕೊಂಡು ಆ ತುರಿಯ ಪದ ಇದೆಯಲ್ಲ ಆ ತುರಿಯ ಪದದಲ್ಲಿ ನಿನ್ನಲ್ಲೇ ನಿಂತಿದೆ ಭಾವನೆ ಮಾಡ್ಬೇಕಷ್ಟ ಇದನ್ನ ತುರಿಯ ಮೂರು ಪಾದಗಳನ್ನು ಒಡಗೂಡಿ ಗಾಯತ್ರಿಯು ನಾಲ್ಕನೇ ಪಾದ ಹೋಗಿ ಕೂತ್ಕೊಂಡಿದೆ ಸತ್ಯದಲ್ಲಿದೆ ಅಂತ ಉಕ್ತಂಚ ಸಾಧಿತ್ಯ ಕಸಿಂಪಿ ಚಕ್ಷುಷೀತಿ ವಿರಾಟ ಚಕ್ಷುಸಲ್ಲಿ ಇಂತ ಆ ಆದಿತ್ಯ ಎಲ್ಲಿ ನೆಲೆ ನಿಂತಿದ್ದಾನೆ ವಿರಾಟ ಪುರುಷ ಕಣ್ಣಲ್ಲಿ ನಿಂತಿದ್ದಾನೆ ಚಕ್ಷೋ ಸೂರ್ಯೋ ಜಾಯಿತೋ ತದ್ವಿ ತುರಿಯ ಪದಾಶ್ರಯಂ ಸತ್ಯಂ ಬಲೆ ಪರಿಶ್ರ ಮೂರು ನಾಲ್ಕನೇ ಪಾದಕ್ಕೆ ಆಶ್ರಯವಾಗಿರುವ ಸತ್ಯ ನಾಲ್ಕನೇ ತುರಿಯ ಪದವನ್ನೇ ಆಶ್ರಯವಾಗಿ ಉಳ್ಳ ಸತ್ಯ ಉಂಟ ನಾಲ್ಕನೇ ತುರಿಯ ಪದ ಅಂದ್ರೆ ನಾಲ್ಕನೇ ಪದ ನಾಲ್ಕನೇ ಪಾದವಾಗಿರುವ ಆ ಪರಬ್ರಹ್ಮ ವಸ್ತು ಅದಕ್ಕೆ ಆಶ್ರಯವಾಗಿರುವ ಸತ್ಯ ಆ ಸತ್ಯವು ಬಲದಲ್ಲಿದೆ ಅಂತಂದ್ರು ಬಲದಲ್ಲಿದೆ ಅಂದ್ರೆ ವ್ಯವಹಾರದಲ್ಲಿ ಬಲವಂತನಾದವನೇ ಸತ್ಯವನ್ನು ಹೇಳ್ತಾನೆ ಅಂತ ಬಲವೇ ಇಲ್ಲ ಅಂದ್ರೆ ಪ್ರಾಣಶಕ್ತಿ ಸತ್ಯ ಅಂತ ಹೇಳ್ತಾರೆ ಕಿಂ ಪುನಸ್ತದ್ ಬಲಂ ಇದೆ ಆಹಾ ಪ್ರಾಣೋಮಿ ಬಲಂ ನನ್ಸ ಮೇಲೆ ಹೋಗ್ಬಿಟ್ಟು ಕೆಳಗೆ ಬಂದಂಗಾಯ್ತು ಅಲ್ಲ ತುರಿಯ ಹೋಗಿ ಸತ್ಯ ಅಂತ ಹೇಳಿ ಅದ್ ಮತ್ತೆ ಕಣ್ಣಲ್ಲಿದೆ ಅಂತಂದು ಆ ಕಣ್ಣು ಬಲದಲ್ಲಿದೆ ಅಂತ ಹೇಳಿ ಏನು ಶ್ರುತಿ ಮಾಡ್ತಾ ಇದೆ ಜಾಸ್ತಿ ಹೆಚ್ಚಿಂದು ಪರಬ್ರಹ್ಮ ಅದು ಆ ಪರಬ್ರಹ್ಮವೆಂಬ ತುರಿಯ ದೋಷದ ಪದ ಆಶ್ರಯವಾಗಿದೆ ಗಾಯತ್ರಿಗೆ ಅಂತ ಹೇಳಿ ಅದು ಸತ್ಯದಲ್ಲಿದೆ ಅಂತ ಹೇಳ್ತಾ ಆ ಸತ್ಯವು ಕಣ್ಣಲ್ಲಿದೆ ಅಂತ ಹೇಳಿ ಆ ಸತ್ಯದ ಕಣ್ಣು ಪ್ರಾಣದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಇವಾಗ ಪ್ರಾಣವಿ ಬಲಂ ಬಲದಲ್ಲಿದೆ ಅಂದ್ರು ಬಲ ಯಾವುದು ಅಂದ್ರೆ ಪ್ರಾಣ ಅಂದ್ರು ತಸ್ಮಿನ್ ಪ್ರಾಣೇ ಬಲೆ ಪ್ರತಿಷ್ಠಿತಂ ಸತ್ಯಂ ಆ ಪ್ರಾಣವೆಂಬ ಬಲದಲ್ಲಿ ಸತ್ಯವು ನೆಲೆ ನಿಂತಿದೆ ಸತ್ಯಕ್ಕೆ ಆಶಯವಾಗಿದೆ ಆಧಾರವಾಗಿದೆ ಹೇಗೆ ತಥಾಚ ಉಕ್ತಂ ಸೂತ್ರ ಓತಂಚ ಪ್ರೋತಂಚ ಚಾ ಬಿಟ್ಟೋಗಿದೆ ಇಲ್ಲಿಯಾ ಚಾ ಸೂತ್ರಾತ್ಮದಲ್ಲಿ ಅದು ಓತಪ್ರೋತವಾಗಿದೆ ಬೆನ್ಬೇಕನಾ ಇಲ್ಲ ಎಲ್ಲಿದೆ ಅದಲ್ಲ ಇಲ್ಲಿ ಇಲ್ಲಿ ನಂಗೆ ಗೊತ್ತೇ ಕೊಡ ನಿಮ್ ಪೆನ್ ಇಟ್ಕೊಳ್ಳೋದ ನಂಗೆ ಗೊತ್ತೇ ಕೊಡ ಏನ್ ಎಷ್ಟು ನಿಜ ಆದ್ರೂ ಇವ್ರಿಗೆ ಏನ್ ತಿಳುವಳಿಕೆ ಬರಲಮ್ಮ ಏನ್ ಮಾಡಕ್ಕಾಗಲ್ಲ ಇಟ್ಕೊಳ್ತಾನೆ ನೋಡ್ತಾನೆ ಆ ಸೂತ್ರದಲ್ಲಿ ಸೂತ್ರಾತ್ಮರಾದ ಪ್ರಾಣಾತ್ಮ ಹಿರಣ್ಯಗರ್ಭನಲ್ಲಿ ಎಲ್ಲ ಓತಪ್ರೋತವಾಗಿದೆ ಅಂತ ಅವನೇ ಬಲ ಅವನಲ್ಲಿ ಎಲ್ಲ ಓತಪ್ರೋತವಾಗಿದೆ ಯಸ್ಮಾ ಬಲೇ ಸತ್ಯಂ ಪ್ರತಿಷ್ಠಿತಂ ತಸ್ಮಾದಾಹು ಬಲಂ ಸತ್ಯ ಓಗೀಯ ಇತಿ ಓಗೀಯ ಓಜಸ್ತರ್ಮಿತ್ಯಸಃ ಯಾವ ಕಾರಣದಿಂದ ಬಲದಲ್ಲಿ ಸತ್ಯವು ನೆಲೆ ನಿಂತಿದೆಯೋ ಆದ್ದರಿಂದಲೇ ಹೇಳುತ್ತಾರೆ ಬಲವು ಸತ್ಯಕ್ಕಿಂತ ಬಲಿಷ್ಠ ಓಜಸ್ತಮ ವೀರ್ಯವತ್ತರ ಏನಾಯ್ತಾ ಅಂದ್ರೆ ಶ್ರೇಯಕ್ಕಿದ್ಯಾ ಹೌದಾ
ನಂಗೆ ಶಕೆ ಆಗ್ತಾ ಇದೆ ನನಗೆ ನಿಂಗುವ ಸಾಲ ತೆಗೆದೆ ನಾನು ಶಕೆ ಆಗ್ತಾ ಇದೆ ಓ ಇಲ್ಲೇ ಬಿಟ್ಟು ಹೋದೆ ಕಾಣ್ತೀನಿ ನೋಡಿದೆ ನಾ ಬಸ್ ಬಂದ್ಬಿಡ್ತೀನ ಯಾಕಡ ಟ್ರೈನ್ ಬಸ್ ಹತ್ತಿರಲ್ಲ ಜ್ವರ ಬಂದ ಜ್ವರ ಬಂದು ಹತ್ತಿಸ್ಕೊಳ್ಳಲ್ಲ ಫ್ಲೈಟ್ ಅಲ್ಲಿ ಅವ್ರು ಇಟ್ಟಿದ್ದಾರೆ ಇದರಲ್ಲಿ ಅಲ್ಲಿ ಅದೇ ತೋರಿಸ್ಬಿಡುತ್ತೆ ಗನ್ ಇಟ್ಟಿದ್ದಾರೆ ಟಕ್ ತೋರಿಸುತ್ತದೆ ಆಕ್ಸಿಜನ್ ಏನ ಒಡಮೇಲೆ ಅದು ರಿಜೆಕ್ಟ್ ಮಾಡ್ಬಿಡುತ್ತೆ ರಿಜೆಕ್ಟ್ ಮಾಡ್ಬಿಡ್ತೀವಿ ಅಂದ್ರೆ ನಿಮ್ಮ ಕ್ಯಾನ್ಸರ್ ಬರುತ್ತೆ ಇಲ್ಲ ಬಿಡೋಲ್ಲ ಅಂತಾರೆ ಆಯ್ತು ಅಲ್ಲಿಗೆ ಏನ್ ಮಾಡ್ತೀಯಾ ಬಸ್ ಹತ್ತಿಯಾ ಬೆಂಗಳೂರಿಗೆ ಡೆಲ್ಲಿಗೆ ಡೆಲ್ಲಿ ಬಸ್ ಹತ್ತೀವಿ ಅಲ್ಲಿ ಅಯ್ಯೋ ಈ ಜ್ವರದಲ್ಲಿ ಬಹಳ ಕಷ್ಟ ಹಂಗಾಗ್ಬಿಟ್ರೆ ಬೇಕಾಯ್ತು ಮಾತ್ರ ಮಾಡ್ಕೋ ವಾಸಿ ಮಾಡ್ಕೋ ನಾಳೆ ನಂಜ ವಾಸಿ ಆಗ್ಬೇಕು ಮತ್ತೆ ನಿಂಗು ಎರಡು ಹಾಕ್ಕೊಂಡಿದ್ದ ನಿಂಗು ಈಗ ಅಕ್ಷಿ ಕಮ್ಮಿ ಇದೆ ಗೊತ್ತಾಗುತ್ತೆ ಭಕ್ತಿ ಅಲ್ಲಿ ಬರೋದು ಗೊತ್ತಾಗುತ್ತೆ ಹಂಗೆ ಮಾಡಿ ಇವತ್ತಿಗೆ ಕೆಲಸ ಮಾಡಿಬಿಡಿ ಹೋಗ್ಬಿಡಿ ಹಾಗೆ ಹಂಗೆ ಮಾಡಿ ಏನ ಹಂಗೆ ರಿಜೆಕ್ಟ್ ಆಗದೆ ಹಂಗೆ ಬರೋಂಗಾಗಲಿ ಹಾಗೆ ಹಂಗೆ ಆಗಲ್ಲ ಅದು ಸರ್ವಾಂಗ ಕ್ಷೌರ ಸತ್ಯಕ್ಕಿಂತಲೂ ಬಲ ಓಯಿಷ್ಠ ಓಗೀಯವಾಗಿದೆ ಲೋಕೇಪಿ ಯಸ್ಮಿನ್ ಹಿ ಯದಾಶ್ರಿತಂ ಭವತಿ ತಸ್ಮಾದ್ ಆಶ್ರಿತಾದ್ ಆಶ್ರಯಸ್ಯ ಬಲವತ್ತರತ್ವಂ ಪ್ರಸಿದ್ಧಂ ಲೋಕದಲ್ಲೂ ಯಾವುದನ್ನು ಯಾವ್ದು ಆಶ್ರಯಿಸಿಕೊಂಡಿರುತ್ತೋ ಆಶ್ರಿತ ಆಶ್ರಯ ಆಶ್ರಿತ ಸತ್ಯ ಆಶ್ರಯ ಬಲ ಸತ್ಯಕ್ಕೆ ಬಲವೇ ಆಶ್ರಯ ಅಂತ ಆದ್ದರಿಂದ ಅದು ಹೆಚ್ಚಿಂದು ಲೋಕದಲ್ಲೂ ಹಾಗೆ ಭೃತ್ಯನನ್ನ ಸ್ವಾಮಿ ಆಶ್ರಯಿಸ್ಕೊಂಡು ಆಶ್ರಯ ಮಾಡ್ಕೊಂಡಿದ್ದಾನೆ ಭೃತ್ಯ ಆಶ್ರಯಿಸ್ಕೊಂಡಿದ್ದಾನೆ ಭೃತ್ಯ ಆಶ್ರಿತ ಸ್ವಾಮಿ ಆಶ್ರಯ ಅಂತ ಆದ್ರೆ ಭೃತ್ಯಗಿಂತ ಸ್ವಾಮಿ ಬಲಿಷ್ಠ ಹಾಗೆ ಇಲ್ಲೂ ಕೂಡ ಯಾವುದು ಯಾವುದನ್ನ ಆಶ್ರಯಿಸಿಕೊಂಡದ್ದಾಗಿರುತ್ತ ಅದು ಆ ಆಶ್ರಿತವಾದಕ್ಕಿಂತ ಆಶ್ರಯವಾದದ್ದು ಬಲಿಷ್ಠವಾದದ್ದಾಗಿರುತ್ತೆ ನೀ ದುರ್ಬಲಂ ಬಲವತಃ ಕ್ವಚಿತ್ ಆಶ್ರಯಭೂತಂ ದೃಷ್ಟಂ ದುರ್ಬಲವಾಗಿರ್ತಕ್ಕವನು ಬಲಿಷ್ಠರಾದವನಿಗೆ ಆಶ್ರಯವಾಗಿರುವುದು ಕಂಡುಬಂದಿಲ್ಲಪ್ಪ ಶ್ರೀಮಂತನಿಗೆ ಬಡವ ಆಶ್ರಯ ಆಗೋದು ರೋಗಿಗೆ ರೋಗಿಯನ್ನು ಆರೋಗ್ಯವಂತ ಆಶ್ರಯಿಸ್ಕೊಳ್ಳೋದು ಗಾವಿಯಕ್ಕೆ ಮೂರ್ಖರನ್ನ ವಿದ್ಯಾವಂತ ಆಶ್ರಯಿಸ್ಕೊಳ್ಳೋದು ಇದೆಲ್ಲ ಕಂಡಿಲ್ಲ ಲೋಕದಲ್ಲಿ ಉಕ್ತ ಏವಂ ಉಕ್ತ ನ್ಯಾಯೇನ ಉ ಏಷ ಗಾಯತ್ರಿ ಅಧ್ಯಾತ್ಮ ಅಧ್ಯಾತ್ಮೇ ಪ್ರಾಣೇ ಪ್ರತಿಷ್ಠಿತ ಈ ಹೇಳಿದ ನ್ಯಾಯದಿಂದ ಈ ಗಾಯತ್ರಿಯು ಅಧ್ಯಾತ್ಮವಾಗಿ ಅಧ್ಯಾತ್ಮಂ ಅವ್ಯಯ ಅಧ್ಯಾತ್ಮೇ ಸಪ್ತಮಿ ಉಂಟು ಅವ್ಯಯಕ್ಕೆ ಕೆಲವು ವಿಭಕ್ತಿ ಉಂಟು ಅಧ್ಯಾತ್ಮ ಅದು ಅಧ್ಯಾತ್ಮ ಚತುರ್ಥಿ ಇಲ್ಲ ಷಷ್ಠಿ ಇಲ್ಲ ಸಪ್ತಮಿ ಇರುತ್ತೆ ಇನ್ನು ಕೆಲವು ಮಾಡಿದ್ದಾರೆ ಜಾತ್ಮೆ ಜಾತ್ಮದಲ್ಲಿ ಪ್ರತಿಷ್ಠಿತವಾಗಿದೆ ನೆಲೆ ನಿಂತಿದೆ ಆಶ್ರಯಿಸಿಕೊಂಡಿದೆ ಅಂತ ಅಂದ್ರು ನೆಕ್ಸ್ಟ್ ಶೇಷ ಗಾಯತ್ರಿ ಪ್ರಾಣ ಈ ಗಾಯತ್ರಿಯೇ ಪ್ರಾಣವಾಗಿದೆ ಪ್ರಾಣಾತ್ಮಕವಾಗಿದೆ ಪ್ರಾಣರೂಪವಾಗಿದೆ ಅಂತಹ ಗಾಯತ್ರಿಯಾಂ ಜಗತ್ ಪ್ರತಿಷ್ಠಿತಂ ಪ್ರಾಣದಲ್ಲಿ ಜಗತ್ತೆಲ್ಲ ನೆಲೆ ನಿಂತಿದೆ ಗಾಯತ್ರಿಯೇ ಪ್ರಾಣ ಅರ್ಥಾತ್ ಗಾಯತ್ರಿಯಲ್ಲಿ ಜಗತ್ತಲ್ಲಿ ನಿಂತಿದೆ ಅಂತ ಅರ್ಥ ಪ್ರಾಣ ಗಾಯತ್ರಿ ಬೇರೆ ಅಲ್ಲ ಜಗತ್ತು ಪ್ರಾಣ ಬೇರೆ ಅಲ್ಲ ಅರ್ಥಾತ್ ಜಗತ್ತು ಗಾಯತ್ರಿ ಬೇರೆ ಅಲ್ಲ ಯಸ್ಮಿನ್ ಪ್ರಾಣೇ ಸರ್ವೇ ದೇವಾ ಏಕಂ ಭವಂತಿ ಯಾವ ಹಿರಣ್ಯ ಗರ್ಭಧರ್ಮ ಪ್ರಾಣದಲ್ಲಿ ಎಲ್ಲಾ ದೇವತೆಗಳು ಒಂದಾಗಿರ್ತಾರೋ ಆತನೇ ಗಾಯತ್ರಿ ತವ ಸರ್ವೇ ವೇದಾಹ ಕರ್ಮಾಣಿ ಫಲಂಚ ಸರ್ವೇ ವೇದಾಹ ಸರ್ವಾಣಿ ಕರ್ಮಾಣಿ ಸರ್ವಂಚ ಫಲಂ ಅಂತ ಎಲ್ಲಾ ವೇದಗಳು ಎಲ್ಲಾ ಕರ್ಮಗಳು ಎಲ್ಲಾ ಫಲವೂ ಕೂಡ ಯಾವುದರಲ್ಲಿ ನೆಲೆ ನಿಂತಿದೆಯೋ ಯಾವ ಪ್ರಾಣನಲ್ಲಿ ಹಿರಣ್ಯ ಗರ್ಭದಲ್ಲಿ ನೆಲೆ ನಿಂತಿದೆಯೋ ಸಾ ಏವ ಗಾಯತ್ರಿ ಪ್ರಾಣರೂಪಾಸತಿ ಜಗತಃ ಆತ್ಮ ಈ ರೀತಿಯಾಗಿ ಆ ಗಾಯತ್ರಿಯು ಪ್ರಾಣರೂಪವಾಗಿದ್ದುಕೊಂಡು ಇಡೀ ಜಗತ್ತಿಗೆ ಆತ್ಮ ಆಗಿದೆ ಜಗತ್ತಿಗೆ ತಿರುಳಾಗಿದೆ ಸಾರವಾಗಿದೆ ಅಂತ ಅರ್ಥ ಸಾ ಹ
ಏಷಾ ಗಯಾನ್ ತತ್ರೇ ತ್ರಾತವತಿ. ತ್ರಾತವತಿ ಆಗಿದ್ದಾರೆ, ತ್ರಾತವಾನ್ ಸೈಂಪಾಲನೆ ತ್ರಾತ ತ್ರಾತವತಿ ತ್ರಾತವತಿ ತ್ರಾತವಾನ್. ಆ ಈ ಗಾಯತ್ರಿಯು ಪ್ರಾಣಗಳನ್ನು ಕಾಪಾಡಿದವಳು. ಪ್ರಾಣವನ್ನು ಕಾಪಾಡಿದವಳು ಯಾರು? ಗಾಯತ್ರಿ. ಪ್ರಾಣವನ್ನೇ ಕಾಪಾಡ್ತಾ ಇದ್ದ ಗಾಯತ್ರಿ. ಕೇಪದರ್ವ ಗಯ ಗಯಗಳನ್ನು ಕಾಪಾಡುದು ಅಂತಿದೆ. ಗಯ ಅಂದ್ರೆ ಯಾರು ಯಾರು? ಗಯ ಅಂದ್ರೆ ಇದಿಲ್ಲ ಬಿಹಾರದಲ್ಲಿ ಗಯ ಊರು ಎಂಡ ಪ್ರಧಾನ ಗದಾಧರ ಆ ಗಯ ಅಲ್ಲ. ಪ್ರಾಣಾಹ ವಾಗಾದಿಹ ವೈ ಗಯ. ಪ್ರಾಣಾದಿಗಳು ಅಂದ್ರೆ ವಾಗಾದಿಗಳೇ ಇಲ್ಲಿ ಗಯಗಳು. ಯಾಕೆ? ಶಬ್ದಕರಣ ಗೈ ಶಬ್ದ ವಾಕ್ ಶಬ್ದ ಮಾಡುತ್ತಲ್ಲ ಮೂ ಶಬ್ದ ಮಾಡುದಲ್ಲ ಯಾರ ಶಬ್ದ ಮಾಡಿದಾರ ಶಬ್ದ ಮಾಡತ್ತೆ. ಶಬ್ದ ಮಾಡುವುದ್ರಿಂದ ಅದಕ್ಕೆ ಗಯ ಗಯ ಹೆಸರು. ತಾನ್ ತತ್ರೇ ಸೈಷಾ ಗಾಯತ್ರಿ. ಆ ಪ್ರಾಣಿಗಳನ್ನ ಈ ಗಾಯತ್ರಿ ಕಾಪಾಡಿತು. ತತ್ರೇ ಕಾಪಾಡಿತು ಅಂತ ಅಂದ್ರೆ ಕಾಪಾಡುತ್ತಾಳೆ ಕಾಪಾಡುವಳು ಅಂತ. ತತ್ರ ಯತ್ ಯಸ್ಮಾತ್ ಗಯಾನ್ ತತ್ರೇ ತತ್ತತ್ರ ಗಯಾ ಸತ್ಯ ಇದೆ. ತತ್ರೆ ತತ್ರ ಅಂತ ಸಮಾಡ್ಕೊಂಡು ಎತ್ತಂದ್ರೆ ಯಸ್ಮಾತ್ ಅಂತ ಸಮಾಡ್ಕೋಬೇಕಂತೆ. ಮೂಲ ಪದ ಕಷ್ಟ ಬೈತಾ ಇದ್ದಾರೆ. ತತ್ವಂದ್ರೆ ಅಲ್ಲಿಂದ ತತ್ವಂದ್ರೆ ಅದು ಅಲ್ಲ ಅಲ್ಲಿ ಕೆಲಸ. ಎತ್ತಂದ್ರೆ ಯಾವುದು ಕೆಲಸ ಅಲ್ಲ ಯಾವ ಕಾರಣದಿಂದ ಅಂತ ಕಾಪಾಡುತ್ತಾಳೋ ಗಯಗಳನ್ನು ಕಾಪಾಡುತ್ತಾಳೋ ಪ್ರಾಣಿಗಳನ್ನು ಕಾಪಾಡುತ್ತಾಳೋ ತಸ್ಮಾತ್ ಗಾಯತ್ರಿ ನಾಮ. ಅಲ್ಲ ಆಕೆನೇ ಗಾಯತ್ರಿ ಹಿಸ್ತ್ರಿ ಅವಳಿಗೆ ಅಧಿಕಾರ ಗಾಯತ್ರಿ ಮಂತ್ರಕ್ಕೆ. ಏನ್ ಆಶ್ಚರ್ಯ, ಗಾಯತ್ರಿಯೇ ಸ್ತ್ರೀಲಿಂಗ. ಅದನ್ನು ಇವರು ತಗೊಳ್ತಾರೆ ಹೆಂಗಸು ಹೆಂಗಸ ಆಗ್ಬಿಟ್ಟಿಲ್ಲ ಅವರೇ ಹೆಂಗಸನ್ನು ಮಾಡೋದಂತ. ಸ್ವಯಂ ಗಾಯತ್ರಿ ಅವಳು ಸ್ತ್ರೀ ಅದು ಹೆಂಗಸಿನ ಅಧಿಕಾರ ಇಲ್ಲಂತೆ. ಏನ್ ಹೊಡೆದ ಅಲ್ವಾ ಹೊನ್ನಾಳಿ ಹೊಡೆದ ಆಶ್ಚರ್ಯ. ಗಾಯತ್ರಿ ಚಂದ್ರಾಭಿಮಾನಿ ದೇವತೆಗಳ ಹೆಂಗಸು ಅಲ್ಲ ಗಂಡಸು ಅಲ್ಲ ಅದು ದೇವತಾ ಪುರುಷ. ಅದನ್ನ ಗಾಯತ್ರಿ ಗಾಯತ್ರಿ ಅಂತ ಹೇಳಿ ಗಯತ್ರಾಣೋ ಗಾಯತ್ರಿ ಪ್ರಸಿದ್ಧ. ಪ್ರಾಣಗಳನ್ನು ಕಾಪಾಡುತ್ತಾಳೆ ಆದ್ರಿಂದ ಅದಕ್ಕೆ ಗಾಯತ್ರಿ ಸಸ ಬಂತು. ಆ ಗಾಯತ್ರಿಯು ಪ್ರಾಣಾನು ಗಯ ಸತ್ಯದಲ್ಲಿದೆ ತುರಿಯ ಶಬ್ದದಲ್ಲಿದೆ ಅದು ಪ್ರಾಣಾತ್ಮಕವಾಗಿದೆ ಜಗದಾತ್ಮಕವಾಗಿದೆ ಅಂತ ಗಾಯತ್ರಿಯನ್ನ ಯಾರು ಉಪಾಸನೆ ಮಾಡ್ತಾನೋ ಅವನು ಕೂಡ ಅಷ್ಟು ಮೇಲಿನ ತತ್ವಜ್ಞಾನಕ್ಕೆ ಯೋಗ್ಯನಾಗ್ತಾನೆ ಅಧಿಕಾರಿ ಆಗ್ತಾನೆ. ಆಚಾರ್ಯ ಹಾವು ಪುಲ್ಲಿಂಗ ನಾರಾಯಣ ಓಂ ಶಾಂತಿ ಶಾಂತಿ.